ಹಲೋ ಆ್ಯಂಡ್ ನಮಸ್ಕಾರ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ನಾನು ಅಜಿತ್ ಕುಮಾರ್ ಪಿ ಎಂ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಆರ್ಥಿಕ ಸಮೀಕ್ಷೆಯ 11ನೇ ಅಧ್ಯಾಯವಾದಂಥ ಮಾನವಾಭಿವೃದ್ಧಿಯ ಕುರಿತಾಗಿ ಚರ್ಚೆಯನ್ನು ಮಾಡಲಿದ್ದೇವೆ. ಮಾನವಾಭಿವೃದ್ಧಿ ಅಂತಂದಾಗ ನಾರ್ಮಲ್ ಆಗಿ ಇಲ್ಲಿ ಎರಡು ಸೆಕ್ಷನನ್ನು ನಾವು ಇಂಪಾರ್ಟೆಂಟ್ ಆಗಿ ಗಮನಿಸ್ತೀವಿ. ಅಂದರೆ ಸೊ ಟೋಟಲ್ ಆಗಿ ಮೂರು ಸೆಕ್ಷನನ್ನು, ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತೀವಿ ಆರೋಗ್ಯ, ಅದೇ ರೀತಿಯಲ್ಲಿ ಇನ್ನೊಂದು ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ, ಅದರ ಜೊತೆಯಲ್ಲಿ ಕೌಶಲ್ಯಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ಮಾಡಬೇಕಾಗುತ್ತೆ ನಾವು. ಸೊ ಅಗೇನ್, ಏನಿದು ಮಾನವ ಅಭಿವೃದ್ಧಿ ಅಂತೇಳಿ ನಾವೇನಾದರೂ ಕೇಳೋದಕ್ಕೆ ಹೋದರೆ, ಮಾನವ ಅಭಿವೃದ್ಧಿ ಅಂತಂದಾಗಿನೂ ಮಾನವ ಏನಿದ್ದಾನೆ ಇವನು ಒಂದು ರೀತಿಯ ಕೆಲಸಗಳನ್ನು ಮಾಡ್ಬೋದು, ಉದ್ಯೋಗಗಳನ್ನು ಮಾಡ್ಬೋದು. ಆ ಉದ್ಯೋಗದಲ್ಲಿ ನಾವೇನಾದರೂ ದಕ್ಷತೆಯನ್ನು ತರಬೇಕು ಅಂತಂದರೆ ಆವಾಗ ನಾವೇನು ಹೇಳ್ತೀವಿ, ಆ ದಕ್ಷತೆಯನ್ನು ಮಾನವ ಸಂಪನ್ಮೂಲ ಇಂಪ್ರೂವ್ ಮಾಡೋದ್ರ ಜೊತೆಯಲ್ಲಿ ಅಥವಾ ಮಾನವ ಅಭಿವೃದ್ಧಿ ಮಾಡೋದ್ರ ಜೊತೆಯಲ್ಲಿ ದಕ್ಷತೆಯನ್ನು ಹೆಚ್ಚು ಮಾಡ್ಬೋದು ಅಂತ ಹೇಳ್ತೀವಿ. ಅದಕ್ಕಾಗಿ ಆರೋಗ್ಯ ಚೆನ್ನಾಗಿದ್ದರೆ ಚೆನ್ನಾಗಿ ಕೆಲಸ ಮಾಡ್ತಾನೆ, ಶಿಕ್ಷಣ ಚೆನ್ನಾಗಿದ್ದರೆ ಚೆನ್ನಾಗಿ ಕೆಲಸ ಮಾಡ್ತಾನೆ. ಸೊ ಅದರ ಜೊತೆಯಲ್ಲಿ ಕೌಶಲ್ಯ ಚೆನ್ನಾಗಿದ್ದರೆ ಚೆನ್ನಾಗಿ ಕೆಲಸ ಮಾಡ್ತಾನೆ ಅನ್ನುವಂಥದ್ರೆ ನಾವು ಆ ಒಂದು ಪರ್ಟಿಕ್ಯುಲರ್ ಆದಂಥ ಪಾಯಿಂಟನ್ನು ಕನೆಕ್ಟ್ ಮಾಡಬೇಕು. ಮಾನವ ಅಭಿವೃದ್ಧಿ ಮತ್ತು ಈ ಮೂರು ಪಾಯಿಂಟ್ಗಳಿಗೆ ಯಾವ ರೀತಿಯ ಕನೆಕ್ಷನ್ ಇದೆ. ಸೊ ಇಲ್ಲಿ ಮೊದಲನೇದಾಗಿ ನಾವೇನು ನೋಡ್ತೀವಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಂತ ನೋಡ್ತೀವಿ. ಅದರ ಜೊತೆಯಲ್ಲಿ ನಾವೇನು ನೋಡ್ತೀವಿ, SDG ಇಂಡಿಯಾ ಸೂಚ್ಯಂಕದ ಒಳಗಡೆ ಮೂರನೇ ಸೂಚ್ಯಂಕ ಏನಿಲ್ಲ, SDG ಇಂಡಿಯಾ ಸೂಚ್ಯಂಕ 3.0 ಅಂದರೆ 2018-19 ಮತ್ತು 2020-21 ಮೂರು ಸಲ ಈ ಥರ ನಮಗೇನು ಮಾಡಿದೆ, ಈ ರೀತಿಯಾಗಿ SDG ಸೂಚ್ಯಂಕವನ್ನು ನೀತಿ ಆಯೋಗ ಬಿಡುಗಡೆ ಮಾಡಿದೆ. ಇದು ಭಾರತದ ಒಳಗಡೆ ಇರುವಂಥ ಬೇರೆ ಬೇರೆ ರಾಜ್ಯಗಳಿಗೆ, ಅದರ ಒಳಗಡೆ ನಾವು ಆರೋಗ್ಯ ಮೂಲಸೌಕರ್ಯದ ಒಳಗಡೆ ನಾವು ಏನಾದರೂ ನೋಡೋದಕ್ಕೆ ಹೋದರೆ ಕರ್ನಾಟಕ ರಾಜ್ಯದ ಕಾರ್ಯಕ್ಷಮತೆ ಏನಿದೆಯಲ್ಲ ಇದು ಚೆನ್ನಾಗಿದೆ ಅಂತ ಹೇಳ್ತೀವಿ. ಅದರ ಜೊತೆಯಲ್ಲಿ 6ನೇ ಸ್ಥಾನದಲ್ಲಿರೋದನ್ನು ನೋಡ್ತೀವಿ. ಮೊದಲ ಸ್ಥಾನದಲ್ಲಿ ಗುಜರಾತ್ ಇದೆ, 2ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ, 3ನೇ ಸ್ಥಾನದಲ್ಲಿ ತಮಿಳುನಾಡು ಕಾಣುತ್ತೆ. ಸೊ ಕರ್ನಾಟಕ 6ನೇ ಸ್ಥಾನದಲ್ಲಿರೋದು ನೋಡ್ತೀರ SDG ಇಂಡಿಯಾ ಸೂಚ್ಯಂಕದ ಒಳಗಡೆ. ಇನ್ನು ಜನಸಂಖ್ಯಾ ಮತ್ತು ಆರೋಗ್ಯ ಸೂಚಕಗಳ ಸಾಧನೆಯನ್ನು ನಾವು ನೋಡೋದಕ್ಕೆ ಹೋದರೆ, ಸೊ ನಾವೇನು ನೋಡ್ತೀವಿ, ಜನನ ಪ್ರಮಾಣ ಕಡಿಮೆ ಆಗ್ತಿರುವಂಥ ಟ್ರೆಂಡನ್ನು ನೋಡ್ತೀವಿ, ಮರಣ ಪ್ರಮಾಣ ಕೂಡ ಕಡಿಮೆ ಆಗ್ತಿರುವಂಥ ಒಂದು ಟ್ರೆಂಡನ್ನು ನೋಡ್ತೀವಿ. ಒಟ್ಟು ಫಲವತ್ತತೆ ಇದರ ಆಲ್ರೆಡಿ ಕರ್ನಾಟಕದ ಒಳಗಡೆ ಏನಿದೆ 2ಕ್ಕಿಂತ ಕಡಿಮೆ ಇದ್ದೀವಿ. 2 ಇದ್ರೆ ಅದನ್ನ ಸುಸ್ಥಿರವಾದದ್ದು ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ, 2ಕ್ಕಿಂತ ಕಡಿಮೆ ಇರೋದು. ಇದು ಏನನ್ನ ಹೇಳುತ್ತೆ, ಜನಸಂಖ್ಯಾ ನಿಧಾನಗತಿ ಅಥವಾ ಜನಸಂಖ್ಯಾ ಮಂದಗತಿಯಲ್ಲಿ ಹೋಗೋದನ್ನ ನೋಡ್ತೀವಿ. ಸ್ಲೋ ಡೌನ್, ಪಾಪ್ಯುಲೇಷನ್ ಸ್ಲೋ ಡೌನ್ ಆಗೋದನ್ನ ತೋರಿಸುತ್ತೆ. ಅದರ ಜೊತೆಯಲ್ಲಿ ತಾಯಂದಿರ ಮರಣ ಪ್ರಮಾಣ ಪ್ರತಿ 1 ಲಕ್ಷ ಜೀವಂತ ಜನಗಳಿಗೆ ನೋಡೋದಕ್ಕೆ ಹೋದ್ರೆ ಅಲ್ಲಿಯೂ ಕೂಡ ಮರಣ ಪ್ರಮಾಣ ಕಡಿಮೆ ಆಗಿದೆ. ಇದು ಬೆಟರ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ, ಮರಣ ಪ್ರಮಾಣ ಕಡಿಮೆ ಆಗಿರೋದು. ಅದೇ ರೀತಿಯಲ್ಲಿ ಶಿಶು ಮರಣ ಪ್ರಮಾಣವನ್ನು ನಾವು ನೋಡೋದಕ್ಕೆ ಹೋದ್ರೆ ಇದು ಕೂಡ ಕಡಿಮೆ ಆಗಿರೋದನ್ನು ನೋಡ್ತೀವಿ. ಅಂದ್ರೆ ಇವೆಲ್ಲ ಕಡಿಮೆ ಆಗಿರೋದು ಬೆಟರ್ ಅಂತ ಹೇಳ್ತೀವಿ. ಅದರ ಜೊತೆ ಜೊತೆಯಲ್ಲಿ ಏನಾಗಿದೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಮೂಲ ಸೌಕರ್ಯಗಳು ಹೆಚ್ಚಾಗಿ ಜನಕ್ಕೆ ಸಿಗ್ತಾ ಇದೆ ಅಂತೇಳಿ ಅರ್ಥ. ಇನ್ನು 5 ವರ್ಷಕ್ಕಿಂತ ಕಡಿಮೆ ಮರಣ ಪ್ರಮಾಣ, ಇದು ಕೂಡ ಕಡಿಮೆ ಆಗಿರೋದನ್ನು ಅಬ್ಸರ್ವ್ ಮಾಡ್ತೀರಾ. ಅದರ ಜೊತೆಯಲ್ಲಿ ಅರ್ಹ ದಂಪತಿಗಳ ರಕ್ಷಣೆ ಪರ್ಸೆಂಟೇಜ್ ಅಲ್ಲಿ ನೀವು ನೋಡೋದಕ್ಕೆ ಹೋದ್ರೆ ಇಲ್ಲಿ ಹೆಚ್ಚಳ ಆಗಿರೋದನ್ನು ನೋಡ್ತೀರ. ಇನ್ನು ಸರಾಸರಿ ಜೀವನ ನಿರೀಕ್ಷೆ, ಇದು ಏನಾಗುತ್ತೆ, ಎಕ್ಸ್ಪೆಕ್ಟೆಡ್ ಇಯರ್ ಆಫ್ ಲಿವಿಂಗ್ ಏನಿದೆಯಲ್ಲ, ಇದು ಜಾಸ್ತಿ ಆದಷ್ಟು ಬೆಟರ್ ಅಂತೇಳಿ ಕನ್ಸಿಡರ್ ಮಾಡ್ತೀರಾ. ಸೊ ಇದರಲ್ಲಿ ನಾವೇನಾದರೂ ನೋಡೋದಕ್ಕೆ ಹೋದ್ರೆ ಇದರಲ್ಲಿ ಏನಾಗಿದೆ, ಆಲ್ಮೋಸ್ಟ್ ಅದೇ ಲೆವೆಲ್ಗೆ ಇದ್ದ ಹಾಗೆ ತೋರಿಸ್ತಾ ಇದೆ. ಆದರೆ ಇತ್ತೀಚಿನ ಒಂದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಏನು ಹೇಳುತ್ತೆ, ಭಾರತದಲ್ಲಿ ಈ ರೀತಿ ಸರಾಸರಿ ಜೀವನ ನಿರೀಕ್ಷೆಯ ಒಂದು ವರ್ಷ ಏನಿದೆಯಲ್ಲ ಅದು ಹೆಚ್ಚಳ ಆಗಿರೋದನ್ನು ತೋರಿಸುತ್ತೆ. ಸೊ ನೆಕ್ಸ್ಟ್ ಆರೋಗ್ಯ ಮೂಲಸೌಕರ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವೇನಾದರೂ ನೋಡೋದಕ್ಕೆ ಹೋದ್ರೆ ಗ್ರಾಮೀಣ ಆಗಿರ್ಬೋದು, ಅದೇ ರೀತಿಯಲ್ಲಿ ನಗರ ಪ್ರದೇಶದಲ್ಲಿ ಆಗಿರ್ಬೋದು, ಇವೆಲ್ಲ ಪ್ರದೇಶದಲ್ಲಿ ಆರೋಗ್ಯ ಸೇವೆಗಳನ್ನು ಒದಗಿಸುವಂತ ಕೆಲವೊಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅದರ ಒಳಗಡೆ ನಾವು ಒಂದು ಸ್ಕೀಮ್ ಅನ್ನ ನೋಡೋದಕ್ಕೆ ಹೋದ್ರೆ ಇದು ಯಾವುದು, ಆಯುಷ್ಮಾನ್ ಭಾರತ್ ಅನ್ನುವಂಥ ಸ್ಕೀಮ್. ಆಯುಷ್ಮಾನ್ ಭಾರತದ ಅಡಿಯಲ್ಲಿ ಏನ್ ನೋಡ್ತೀವಿ, 2 ಸೆಕ್ಟರ್ ಅನ್ನು ನೋಡ್ತೀವಿ. ಒಂದು ಪ್ರೈಮರಿ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ ಅಂತ ನೋಡ್ತಾರೆ, ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್. ಸೊ ಈ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ ಏನ್ ಮಾಡುತ್ತೆ, ಇದು ಪ್ರೈಮರಿ ಹೆಲ್ತ್ ಕೇರ್ ನ ಫೆಸಿಲಿಟಿಯನ್ನ ಕೊಡುತ್ತೆ, ಪ್ರಾಥಮಿಕ ಆರೋಗ್ಯ ಸೇವೆಗಳನ್ನ ಕೊಟ್ಟರೆ. ಇನ್ನೊಂದು ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನಾ ಅಂತ ಕರಿತಾರೆ. ಇದು ಸೆಕೆಂಡರಿ ಮತ್ತು ಟರ್ಷರಿ, ಅಂದ್ರೆ ಸೆಕೆಂಡರಿ ಮತ್ತು ಟರ್ಷರಿ ಅಂದ್ರೆ ದ್ವಿತೀಯಕ ಅಥವಾ ಮಾಧ್ಯಮಿಕ ಮತ್ತು ತೃತೀಯಕ, ಸೊ ಆರೋಗ್ಯ ಸೇವೆಗಳನ್ನ ಒದಗಿಸೋದಕ್ಕೆ PM ಜನ ಆರೋಗ್ಯ ಯೋಜನೆ ಹೆಲ್ಪ್ ಮಾಡುತ್ತೆ. ಸೊ ಇದು ಅದರ ಜೊತೆಯಲ್ಲಿ ನಾವು ಆರೋಗ್ಯ ಮೂಲಸೌಕರ್ಯವನ್ನು ಯಾವ ರೀತಿಯಲ್ಲಿ ಕೊಡ್ತಿದ್ವಿ, ಕನಿಷ್ಠ ಅಗತ್ಯತೆಗಳ ಕಾರ್ಯಕ್ರಮ ಅಂದ್ರೆ ಒಂದು ಜಿಲ್ಲೆ ಆಗಿರ್ಬೋದು ಅಥವಾ ಒಂದು ಗ್ರಾಮೀಣ ಪ್ರದೇಶ ಆಗಿರ್ಬೋದು, ಅಲ್ಲಿಯ ಜನರಿಗೆ ಎಷ್ಟು ಕನಿಷ್ಠ ಅಗತ್ಯತೆ ಅಥವಾ ಎಷ್ಟು ಮಟ್ಟಿಗೆ, ಸ್ವಲ್ಪ ಮಟ್ಟಿಗೆ ಆದ್ರೆ ನಿಮ್ಗೆ ಆರೋಗ್ಯ ಮೂಲಸೌಕರ್ಯ ಬೇಕು ಅನ್ನೋಂಥ ಡಿಮ್ಯಾಂಡ್ ಇರುತ್ತಲ್ವ, ಆ ಡಿಮ್ಯಾಂಡ್ ಎಷ್ಟಿದೆ ಅದರ ಆಧಾರದ ಮೇಲೆ ಆರೋಗ್ಯ ಮೂಲಸೌಕರ್ಯವನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ಹಲವಾರು ಜಿಲ್ಲಾ ಆಸ್ಪತ್ರೆಗಳು, ಹಾಗೆ 24 ಜಿಲ್ಲಾ ಆಸ್ಪತ್ರೆಗಳಿದಾವೆ, 154 ತಾಲೂಕು ಆಸ್ಪತ್ರೆಗಳು ಕರ್ನಾಟಕದ ಒಳಗಡೆ.
ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಅಡಿಯಲ್ಲಿ 53 ಇತರೆ ಆಸ್ಪತ್ರೆಗಳು ಮತ್ತು 55 ಸ್ವಾಯತ್ತ ಬೋಧನಾ ಆಸ್ಪತ್ರೆಗಳು 202 ಸಮುದಾಯ ಆರೋಗ್ಯ ಕೇಂದ್ರಗಳು 2396 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು ಅರೌಂಡ್ 9476 ಉಪಕೇಂದ್ರಗಳು ಇದೆಲ್ಲವನ್ನು ನೋಡ್ತೀರ ಅಗೇನ್ ಎಲ್ಲ ನಂಬರ್ಗಳನ್ನು ನೆನಪಿಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ನಾನು ಹಾಗೆ ಹೇಳ್ತಾ ಇದ್ದೀನಿ ಏನನ್ನು ಕೊಟ್ಟಿದ್ದಾರೆ ಅಂತ ಸೊ ನೆಕ್ಸ್ಟ್ ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ಕಾಯ್ದೆಯ ಅಡಿಯಲ್ಲಿ ನಾವೇನು ನೋಡ್ತೀವಿ ಹಲವಾರು ವೈದ್ಯಕೀಯ ಸಂಸ್ಥೆಗಳು ರಿಜಿಸ್ಟರ್ ಆಗಿರೋದನ್ನು ನೋಡ್ತೀರ ಅದು ಗುಣಮಟ್ಟದ ಆರೈಕೆಯನ್ನು ಒದಗಿಸೋದಕ್ಕೆ ಸೊ ಅದರಲ್ಲಿ ನಾವೇನಾದರೂ ನೋಡೋದಕ್ಕೋದ್ರೆ ಅತಿ ಹೆಚ್ಚಾಗಿ ಅಕೇನ್ ಸೊ 32% ಖಾಸಗಿ ವೈದ್ಯಕೀಯ ಸಂಸ್ಥೆಗಳು ಇದೆಯೆಂದಿಲ್ಲ ಇದು ಬೆಂಗಳೂರು ಜಿಲ್ಲೆಯೊಂದರಲ್ಲೇ ಇರೋದನ್ನು ನೋಡ್ತೀವಿ ಅಂದ್ರೆ ಈಗ ನಮಗೆ ಸರ್ಕಾರಿ ಆಸ್ಪತ್ರೆಗಳಿದಾವೆ ಅದೇ ರೀತಿಯಲ್ಲಿ ಖಾಸಗಿ ವೈದ್ಯಕೀಯ ಆಸ್ಪತ್ರೆಗಳಿದಾವೆ ಖಾಸಗಿ ಆಸ್ಪತ್ರೆಗಳು ಮತ್ತು ಸರ್ಕಾರಿ ಆಸ್ಪತ್ರೆಗಳನ್ನು ನೀವು ನೋಡೋದಕ್ಕೋದ್ರೆ ಕರ್ನಾಟಕದಲ್ಲಿ ನಮಗೆ ಹಲವಾರು ಏನಿದೆ ಈ ತರದ ಖಾಸಗಿ ಆಸ್ಪತ್ರೆಗಳಿದಾವೆ ಅದರಲ್ಲಿ ನಾವೇನ್ ನೋಡ್ತೀವಿ ಅರೌಂಡ್ 31215 ಖಾಸಗಿ ಆಸ್ಪತ್ರೆಗಳನ್ನು ನೋಡ್ತೀವಿ ಈ 31215 ಖಾಸಗಿ ಆಸ್ಪತ್ರೆಗಳಿದಕ್ಕೆ ಅದರಲ್ಲಿ ಬಹುಪಾಲು ಅಂದ್ರೆ 9871 ಖಾಸಗಿ ವೈದ್ಯಕೀಯ ಆಸ್ಪತ್ರೆಗಳು ಅಥವಾ ಖಾಸಗಿ ಆಸ್ಪತ್ರೆಗಳು ಇದು ಬೆಂಗಳೂರು ಜಿಲ್ಲೆಯೊಂದರಲ್ಲೇ ಇರೋದನ್ನ ನೋಡ್ತೀರ ಅತಿ ಹೆಚ್ಚಾಗಿ ಖಾಸಗಿ ಆಸ್ಪತ್ರೆಗಳು ಇರೋದು ಬೆಂಗಳೂರು ಜಿಲ್ಲೆಯಲ್ಲಿ ನಂತರದ ಸ್ಥಾನದಲ್ಲಿ ಧಾರವಾಡ ಕಾಣುತ್ತೆ ಅದರ ನಂತರದಲ್ಲಿ ದಕ್ಷಿಣ ಕನ್ನಡ ಕಾಣುತ್ತೆ ಮೊದಲ ಮೂರು ಸ್ಥಾನದಲ್ಲಿ ಬೆಂಗಳೂರು ಧಾರವಾಡ ಮತ್ತು ದಕ್ಷಿಣ ಕನ್ನಡ ಕಾಣುತ್ತೆ ಇದು ಯಾವುದರಲ್ಲಿ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನಂಬರ್ಸ್ ಅಲ್ಲಿ ಸೊ ನೆಕ್ಸ್ಟ್ ಕೆಲವೊಂದು ಸಾಧನೆಗಳನ್ನು ನೋಡೋಣ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವೇನ್ ನೋಡ್ತೀವಿ ಸೊ ಇದನ್ನ ಆದಷ್ಟು ಇಂಪ್ರೂವ್ ಮಾಡಿದೀವಿ ಅಂದ್ರೆ ಹೇಳ್ತೀವಿ ಪೋಷಕಾಂಶಗಳನ್ನ ಜಾಸ್ತಿಯಾಗಿ ಕೊಡುವಂತ ಪ್ರಯತ್ನ ಸೊ ಅದರ ಜೊತೆಯಲ್ಲಿ ಇಲ್ಲಿ ಕೆಲವೊಂದು ಕಾರಣಗಳನ್ನು ನೀವು ನೋಡೋದಕ್ಕಾದ್ರೆ ಶಿಶುಗಳ ಮರಣಕ್ಕೆ ಅಂದ್ರೆ 5 ವರ್ಷದ ಒಳಗಿನ ಶಿಶುವಿನ ಮರಣಕ್ಕೆ ಆಗಿರ್ಬೋದು 1 ವರ್ಷದ ಒಳಗಿನ ಶಿಶುವಿನ ಮರಣಕ್ಕಾಗಿರ್ಬೋದು ಅದಕ್ಕೆ ಕಾರಣವಾಗುವಂತ ಕೆಲವೊಂದು ಅಂಶಗಳನ್ನ ನಾವು ನೋಡೋದಕ್ಕಾದ್ರೆ ಒಂದು ಕಡಿಮೆ ಜನನ ತೂಕ ಅಪೌಷ್ಟಿಕತೆ ಹಾಲುಣಿಸುವಿಕೆ ಸೊ ಇದೇನಾದ್ರೂ ಸರಿಯಾಗಿ ಆಗಿಲ್ಲ ಅಂತಂದ್ರೆ ಒಳಾಂಗಣ ವಾಯು ಮಾಲಿನ್ಯ ಸಂಪೂರ್ಣ ರೋಗ ನಿರೋಧಕ ಕೊರತೆ ನೈರ್ಮಲ್ಯದ ಕೊರತೆ ಮತ್ತು ಇತರೆ ಅನೇಕ ಸಾಮಾಜಿಕ ಆರ್ಥಿಕ ಅಂಶಗಳು ಇದೇನಾಗುತ್ತೆ ಶಿಶುವಿನ ಮರಣಕ್ಕೆ ಕಾರಣ ಆಗುತ್ತೆ ಇವನ್ ಬಾಲ್ಯದ ನ್ಯೂಮೋನಿಯಾ ಕೂಡ ಏನಾಗುತ್ತೆ ಈ ರೀತಿಯ ಸಾಂಕ್ರಾಮಿಕ ಒಂದು ರೋಗ ಆಗಿರೋದ್ರಿಂದಾಗಿ ಅದು ಕೂಡ ಶಿಶು ಮರಣಕ್ಕೆ ಕಾರಣ ಆಗುತ್ತೆ ಸೊ ಅವುಗಳನ್ನ ಆದಷ್ಟು ಇಂಪ್ರೂವ್ ಮಾಡೋದಕ್ಕೋಸ್ಕರ ನಾವೇನ್ ನೋಡ್ತೀವಿ ಹಲವಾರು ಯೋಜನೆಗಳನ್ನು ತಂದಿವಿ ಸೊ ಅದರಲ್ಲಿ ನೋಡಿ ಸೌಲಭ್ಯ ಆಧಾರಿತ ನವಜಾತ ಆರೈಕೆ ಆಗಿರ್ಬೋದು ಗೃಹಾಧಾರಿತ ನವಜಾತ ಶಿಶು ಆರೈಕೆ ಆಗಿರ್ಬೋದು ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ ಮಕ್ಕಳ ಮರಣ ವಿಮರ್ಶೆ ಕಾಂಗರು ಮದರ್ ಕೇರ್ ಹಾಲುಣಿಸುವ ಕ್ಲಿನಿಕ್ ನವಜಾತ ಶಿಶುಗಳು ಬಾಲ್ಯದ ಕಾಯಿಲೆಗಳ ಸಂಯೋಜಿತ ನಿರ್ವಹಣೆ ತೀವ್ರಗೊಂಡ ಅತಿಸಾರ ನಿಯಂತ್ರಣ ಸೊ ಈ ತರದ ಹಲವಾರು ಬೇರೆ ಬೇರೆ ರೀತಿಯಾದಂತ ಇನಿಷಿಯೇಟಿವ್ ಗಳನ್ನ ಏನ್ ಮಾಡಿದ್ವಿ ತಾಯಿ ಮತ್ತು ಮಗುವಿನ ಆರೋಗ್ಯವನ್ನ ಇಂಪ್ರೂವ್ ಮಾಡೋದ್ರಲ್ಲಿ ಸೊ ಇದನ್ನ ತಂದಿದ್ವಿ ಇನ್ನು ಮಕ್ಕಳ ಮರಣದ ಪ್ರವೃತ್ತಿಯನ್ನ ನೀವು ನೋಡೋದಕ್ಕಾದ್ರೆ ಇದೇನಾಗಿದೆ ಇದು ಕಡಿಮೆ ಆಗಿರೋದನ್ನ ಕಾಣುತ್ತೆ ಮರಣ ಕಡಿಮೆ ಆಗಿದೆ ಅಂತಂದ್ರೆ ಆರೋಗ್ಯ ಚೆನ್ನಾಗಾಗಿದೆ ಆರೋಗ್ಯವನ್ನ ಇಂಪ್ರೂವ್ ಮಾಡಿದೀವಿ ಅಂತೇಳಿ ಅರ್ಥ ಮರಣ ಕಡಿಮೆ ಆಗಿದೆ ಅಂತಂದಾಗ ಆರೋಗ್ಯ ಇಂಪ್ರೂವ್ ಆಗಿದೆ ಸೊ ಏನ್ ಇಲ್ಲಿ ನೀವು ನೋಡ್ಬೋದು ಶಿಶು ಮರಣ ದರ ಆಗಿರ್ಬೋದು 5 ವರ್ಷಗಳಿಂದ ಮರಣದ ಪ್ರಮಾಣ ಅಥವಾ ಇದನ್ನ ನಾರ್ಮಲ್ ಆಗಿ ಮಕ್ಕಳ ಮರಣ ಪ್ರಮಾಣ ಅಂತ ಕರಿತೀವಿ ನವಜಾತ ಶಿಶುಗಳ ಮರಣ ಪ್ರಮಾಣ ಅಂದ್ರೆ ಇದು ನಾರ್ಮಲ್ ಆಗಿ ಏನ್ ಮಾಡ್ತೀರಾ 1 ವರ್ಷದ ಒಳಗಡೆ ಮಗುವಿನ ಮರಣವನ್ನ ನೋಡ್ತೀರ ಇನ್ಫೆಂಟ್ ಮೋರ್ಟಾಲಿಟಿ ರೇಟ್ ಅಂತ ಕರಿತೀವಿ ಅದರ ಜೊತೆಯಲ್ಲಿ ಆರಂಭಿಕ ನವಜಾತ ಶಿಶುಗಳ ಮರಣ ಪ್ರಮಾಣ ಅಂತ ಕರಿತೀರ ಸೊ ನಿಯೋ ನಟಲ್ ಸೊ ಇನ್ಫೆಂಟ್ ಮೋರ್ಟಾಲಿಟಿ ರೇಟ್ ಅಂತೇಳೆಲ್ಲ ಕರಿತೀರ ಸೊ ಇವು ಕೆಲವೊಂದು ಪಾಯಿಂಟ್ಗಳು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇಂಪ್ರೂವ್ಮೆಂಟ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಸ್ಕೀಮ್ಗಳು ಸೊ ನೆಕ್ಸ್ಟ್ ಕುಟುಂಬ ಕಲ್ಯಾಣ ಹಾಗೆ ನಮ್ಗೆ ಏನಾಗುತ್ತೆ ಈ 1950ರಿಂದ 1980ರ ಕಾಲಘಟ್ಟವನ್ನ ನಾವೇನಾದ್ರೂ ನೋಡೋದಕ್ಕೋದ್ರೆ ಜನಸಂಖ್ಯೆ ಬಹಳ ಜಾಸ್ತಿ ಆಗ್ತಾ ಇತ್ತು ಆ ಜನಸಂಖ್ಯೆ ಬಹಳ ಜಾಸ್ತಿ ಆಗಿದಾಗ ಆ ಜನಸಂಖ್ಯೆನ ಕಂಟ್ರೋಲ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮಲ್ಲಿ ಏನ್ ಮಾಡ್ತಾರೆ ಸೊ ಕೆಲವೊಂದು ಯೋಜನೆಗಳನ್ನು ತರ್ತಾರೆ ಅದರಲ್ಲಿ ಕುಟುಂಬ ಕಲ್ಯಾಣ ಯೋಜನೆ ಕೂಡ ಒಂದು ಈ ಕುಟುಂಬ ಕಲ್ಯಾಣ ಯೋಜನೆಯ ಒಳಗಡೆ ನಾವೇನ್ ಮಾಡ್ತೀವಿ ಆದಷ್ಟು ಮಕ್ಕಳ ಪ್ರಮಾಣವನ್ನ ಕಡಿಮೆ ಮಾಡುವಂತ ಪರಿಸ್ಥಿತಿ ಸೊ ಈ ರೀತಿ ಮಾಡೋದಕ್ಕೆ ಏನ್ ಮಾಡ್ಬೋದು ಕೆಲವೊಂದು ಕಾಂಟ್ರಾಸೆಪ್ಟಿವ್ ಗಳನ್ನ ಕೂಡ ಯೂಸ್ ಮಾಡ್ಬೋದು ಪ್ರಿವೆಂಟಿವ್ ಮೆಸರ್ ಅಂತ ಹೇಳಿರ್ತೀರ ಸೊ ಇನ್ನೊಂದು ಸೈಡ್ ಮೊದಲಾದ್ರೆ ಏನಾಗಿತ್ತು ನ್ಯಾಚುರಲ್ ಮೆಥಡ್ ಆಗಿತ್ತು ನ್ಯಾಚುರಲ್ ಅಂತಂದಾಗ ಏನಾಗುತ್ತೆ ಅಲ್ಲಿ ಸೊ ಅಲ್ಲಿ ಜಾಸ್ತಿ ಜನ ಇದಾರೆ ಜನಸಂಖ್ಯೆ ಜಾಸ್ತಿ ಇದೆ ಆದ್ರೆ ಅವ್ರಿಗೆ ಬೇಕಾದಷ್ಟು ನಮ್ಗೇನಿರಲ್ಲ ಆಹಾರ ಇರಲ್ಲ ಅಂತಂದಾಗ ಕ್ರೈಸಿಸ್ ಉಂಟಾಗುತ್ತೆ ಜನಸಂಖ್ಯೆ ಜಾಸ್ತಿ ಇದೆ ಆಹಾರ ಸರಿಯಾಗಿ ಸಿಗ್ತಾ ಇಲ್ಲ ಆರೋಗ್ಯ ಸರಿಯಾಗಿ ಇಲ್ಲ ಮೂಲಸೌಕರ್ಯಗಳ ಕೊರತೆ ಇದೆ ಅಂತಂದಾಗ ಆವಾಗ ಸಾವನ್ನಪ್ಪುವಂತವರ ಸಂಖ್ಯೆ ಕೂಡ ಜಾಸ್ತಿ ಆಗಿರುತ್ತೆ ಇದು ನ್ಯಾಚುರಲ್ ಅಂತ ಚೆಕ್ ಅಂದ್ರೆ ಕನ್ಸಿಡರ್ ಮಾಡ್ತೀವಿ ಇನ್ನೊಂದು ಸೈಡ್ ಏನಿದೆ ಇದು ಪ್ರಿವೆಂಟಿವ್ ಪ್ರಿವೆಂಟಿವ್ ಅಂತಂದಾಗ ಏನು ಕಾಂಟ್ರಾಸೆಪ್ಟಿವ್ ಗಳನ್ನ ಯೂಸ್ ಮಾಡೋದು ವೆಸೆಕ್ಟೊಮಿ ಟುಬೆಕ್ಟೊಮಿ ಈ ತರದ ಕೆಲವೊಂದು ಪ್ರೊಸೀಜರ್ ಗಳನ್ನ ಮಾಡೋದಾಗಿರ್ಬೋದು ಸೊ ಇವೆಲ್ಲವುಗಳನ್ನ ನಾವೇನ್ ನೋಡ್ತೀವಿ ಕುಟುಂಬ ಕಲ್ಯಾಣ ಯೋಜನೆಯಲ್ಲಿ ನೋಡ್ತೀವಿ
ಸೊ ಜನಸಂಖ್ಯೆಯ ತ್ವರಿತ ಬೆಳವಣಿಗೆಯನ್ನ ನಿಯಂತ್ರಿಸೋದಕ್ಕೆ ಅದರ ಜೊತೆಯಲ್ಲಿ ಉತ್ತಮ ಆರೋಗ್ಯ ಸೇವೆಗಳನ್ನು ಮತ್ತು ನಿರ್ದಿಷ್ಟವಾದಂತಹ ಕುಟುಂಬ ಯೋಜನಾ ಸೇವೆಗಳನ್ನು ಒದಗಿಸುವುದಕ್ಕೆ ಈ ಒಂದು ಕುಟುಂಬ ಕಲ್ಯಾಣ ಯೋಜನೆ ಬರುತ್ತೆ. ಸೊ ಇದರ ಒಳಗಡೆ ಅತಿ ಹೆಚ್ಚಾಗಿ ನಾವು ನೋಡೋದು ಯಾವುದು, ಸಂತಾನ ಹರಣ ಕುಟುಂಬ ಯೋಜನೆ ಒಂದು ಪ್ರಮುಖ ವಿಧಾನವಾಗಿದ್ದು ಎರಡು ಮಕ್ಕಳ ನಡುವಿನ ಅಂತರವನ್ನ ಕಾಪಾಡುವಂತ ಸ್ಪೇಸಿಂಗ್ ವಿಧಾನಕ್ಕೂ ಕೂಡ ಅಷ್ಟೇ ಮಹತ್ವವನ್ನು ನೀಡಲಾಗ್ತದೆ. ಸಂತಾನ ಹರಣ ಅದರ ಜೊತೆ ಜೊತೆಯಲ್ಲಿ ಏನ್ ಮಾಡ್ತೀರಾ, ಎರಡು ಮಕ್ಕಳ ನಡುವಿನ ಅಂತರವನ್ನ ಕಾಪಾಡುವಂತ ಸ್ಪೇಸಿಂಗ್ ವಿಧಾನಕ್ಕೂ ಕೂಡ ಜಾಸ್ತಿ ಏನ್ ಮಾಡಿದ್ದಾರೆ, ಇಲ್ಲಿ ಮಹತ್ವವನ್ನು ನೀಡಲಾಗಿದೆ ಕುಟುಂಬ ಕಲ್ಯಾಣ ಯೋಜನೆಯ ಅಡಿಯಲ್ಲಿ. ಇನ್ನು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತ ಇನ್ನೂ ಕೆಲವೊಂದು ಉಪಕ್ರಮಗಳನ್ನ ನಾವು ನೋಡಿದ್ರೆ, ಒಂದು ರಾಷ್ಟ್ರೀಯ ಆರೋಗ್ಯ ಮಿಷನ್ ಅನ್ನ ನೋಡ್ತೀರಾ, ರಾಷ್ಟ್ರೀಯ ರೋಗ ವಾಹಕಗಳಿಂದ ಹರಡುವ ರೋಗ ನಿಯಂತ್ರಣ ಕಾರ್ಯಕ್ರಮ, ರಾಷ್ಟ್ರೀಯ ಕ್ಷಯ ರೋಗ ನಿಯಂತ್ರಣ ಕಾರ್ಯಕ್ರಮ, ರಾಷ್ಟ್ರೀಯ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮ, ಕುರುಡುತನದ ನಿಯಂತ್ರಣಕ್ಕಾಗಿ ರಾಷ್ಟ್ರೀಯ ಕಾರ್ಯಕ್ರಮ, ಅಥವಾ ಸಮಗ್ರ ರೋಗ ಕಣ್ಗಾವಲು ಯೋಜನೆ ಆಗಿರ್ಬೋದು. ಸೊ ಈ ತರದ ಹಲವಾರು ಯೋಜನೆಗಳನ್ನು ನೋಡ್ತೀರಾ. ಅದರ ಜೊತೆ ಜೊತೆಯಲ್ಲಿ ಜ್ಯೋತಿ ಸಂಜೀವಿನಿ ಯೋಜನೆ, ಜ್ಯೋತಿ ಸಂಜೀವಿನಿ ಯೋಜನೆ ಏನ್ ಮಾಡುತ್ತೆ, ಇದು ರಾಜ್ಯ ಸರ್ಕಾರಿ ನೌಕರರು ಮತ್ತು ಅವರ ಅವಲಂಬಿತರಿಗೆ ಹಣಕಾಸಿನ ಮಿತಿಯ ಮೇಲೆ ಯಾವುದೇ ಮಿತಿ ಇಲ್ಲದೆ ಮತ್ತು ಚಿಕಿತ್ಸೆಯು ಸಂಪೂರ್ಣವಾಗಿ ನಗದು ರಹಿತವಾಗಿ ಇರುವಂತೆ ನೋಡ್ಕೊಳುತ್ತೆ. ಸೊ ಅದೇ ರೀತಿಯಲ್ಲಿ ಅಂಗಕಸಿ ಯೋಜನೆ, ಇದು ಏನಾಗುತ್ತೆ ಅಂಗಕಸಿ ಯೋಜನೆ ಅಂತಂದಾಗ, ಸೊ ಇಲ್ಲಿ ಅಂಗ ಬೇರೆ ಬೇರೆ ಅಂಗಗಳನ್ನ ತಗೊಂಡು, ಫಾರ್ ಎಕ್ಸಾಂಪಲ್ ಹೃದಯ, ಯಕೃತ್ತು, ಕಿಡ್ನಿ, ಸೊ ಈ ತರದೆಲ್ಲ ಬೇರೆ ಬೇರೆ ಇದನ್ನು ನೋಡ್ತೀವಿ, ಟ್ರಾನ್ಸ್ಪ್ಲಾಂಟೇಷನ್ ಅಂತ ಕರಿತೀವಿ. ಸೊ ಅದೇ ರೀತಿಯಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ, ಅಗೇನ್ ಆಯುಷ್ಮಾನ್ ಭಾರತವನ್ನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ, ಅದರೊಳಗಡೆ ಎರಡು ಕಂಪೋನೆಂಟ್ ಯಾವ್ಯಾವ್ದು ಅಂತ ಹೇಳ್ಕೊಂಡು, ಅದರ ಜೊತೆಯಲ್ಲಿ ಏನ್ ಮಾಡ್ತಾರೆ ಆರೋಗ್ಯ ಕರ್ನಾಟಕ ಅಂತ ಹೇಳಿ ಕೂಡ ಕರ್ನಾಟಕದಲ್ಲಿ ಒಂದು ಯೋಜನೆ ತಂದ್ವಿ. ಆಯುಷ್ಮಾನ್ ಭಾರತ್ ಮತ್ತು ಆರೋಗ್ಯ ಕರ್ನಾಟಕ ಎರಡು ಒಂದೇ ರೀತಿಯ ಉದ್ದೇಶವನ್ನ ಹೊಂದಿದ್ರಿಂದಾಗಿ ಅದನ್ನ ಏನ್ ಮಾಡ್ತಾರೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಅಂತ ಹೇಳ್ಕೊಂಡು ಕರ್ನಾಟಕದಲ್ಲಿ ಕರಿತೀವಿ. ಸೊ ಅದು ಎರಡು ಯೋಜನೆಗಳನ್ನ ಸಂಯೋಜಿಸಿ ಮಾಡಿರುವಂತದ್ದು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಎಂಬ ಸಹ ಬ್ರ್ಯಾಂಡ್ ಹೆಸರನ್ನ ಈ ಅಶ್ಯೂರೆನ್ಸ್ ಮೋಡಲ್ಲಿ ಜಾರಿ ಮಾಡಬಹುದು. ಸೊ ಅದನ್ನ ನಾವು ನೋಡ್ತೀವಿ. ಸೊ ನೆಕ್ಸ್ಟ್ HMIS ಆರೋಗ್ಯ ನಿರ್ವಹಣೆ ಮಾಹಿತಿ ವ್ಯವಸ್ಥೆ ಆಗಿರ್ಬೋದು, RCH ಪೋರ್ಟಲ್ ಆಗಿರ್ಬೋದು, ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಪೌಷ್ಟಿಕಾಂಶ ಪುನರ್ವಸತಿ ಕೇಂದ್ರಗಳಾಗಿರ್ಬೋದು, ಗರ್ಭಪೂರ್ವ ಮತ್ತು ಪ್ರಸವ ಪೂರ್ವ ಲಿಂಗ ಪತ್ತೆ ಕಾಯ್ದೆ ಅಥವಾ ಲಿಂಗ ಆಯ್ಕೆ ನಿಷೇಧ 1994 ಕಾಯ್ದೆ ಆಗಿರ್ಬೋದು, ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆ ಆಗಿರ್ಬೋದು, ಅಥವಾ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ಆಗಿರ್ಬೋದು, ಸಾಪ್ತಾಹಿಕ ಕಬ್ಬಿಣ ಮತ್ತು ಪೋಲಿಕ್ ಆಮ್ಲ ಪೂರೈಕೆ ಕಾರ್ಯಕ್ರಮ, ಅದೇ ರೀತಿಯಲ್ಲಿ ಸಾರ್ವತ್ರಿಕ ರೋಗ ನಿರೋಧಕ, ಸೊ ಅಥವಾ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತ ಹೇಳಿ ನೋಡ್ತೀವಲ್ಲ, ಆ ತರದ ಬೇರೆ ಬೇರೆ ಈ ರೀತಿಯ ಒಂದು ಇನಿಷಿಯೇಟಿವ್ಗಳನ್ನ ಸರ್ಕಾರ ತಗೊಂಡಿರುವುದನ್ನ ನಾವು ನೋಡ್ತೀವಿ. ಸೊ ಇನ್ನು ಕೆಲವೊಂದು ಸಾಂಕ್ರಾಮಿಕವಲ್ಲದಂತಹ ಕಾಯಿಲೆಯಿಂದ ಕೂಡ ನಮ್ಗೆ ಏನ್ ನೋಡ್ತೀವಿ ಸಾವುಗೆ ಕಾರಣ ಆಗೋದನ್ನ ನೋಡ್ತೀವಿ. ಸಾಂಕ್ರಾಮಿಕವಲ್ಲದಿರುವಂತಹ ಕಾಯಿಲೆ, ಸಾಂಕ್ರಾಮಿಕ ಅಂತಂದಾಗ ನೀವು ಏನ್ ಹೇಳ್ಬೋದು ಕೋವಿಡ್, TB ಈ ತರದನ್ನ ಹೇಳ್ಬೋದು. ಸಾಂಕ್ರಾಮಿಕವಲ್ಲದ ಕೆಲವೊಂದು ಕಾಯಿಲೆಗಳು ಅಂದ್ರೆ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡದೇ ಇದ್ರು ಈ ಕಾಯಿಲೆಗಳು ಕೆಲವೊಂದು ಕೆಲವೊಂದು ಸಂದರ್ಭದಲ್ಲಿ ಇದಾಗತ್ತೆ ಸಾವಿಗೆ ಪ್ರಮುಖವಾದಂತಹ ಕಾರಣ ಆಗುತ್ತೆ. ಇದರಲ್ಲಿ ಮೊದಲ 5 ಸ್ಥಾನದಲ್ಲಿ ಇರುವಂತ ಬೇರೆ ಬೇರೆ ರೋಗಗಳು ಅಂತಂದ್ರೆ ಮೊದಲನೇದು ಯಾವುದು ಹೃದಯಾಘಾತ ಮತ್ತು ಹೃದಯ ಕಾಯಿಲೆ 8.93, ಓಕೆ, ಪ್ರತಿ 1,000 ಜನಸಂಖ್ಯೆಗೆ 8.93 ಮರಣಗಳು ಏನಾಗುತ್ತೆ ಅದು ಹೃದಯಾಘಾತ ಮತ್ತು ಹೃದಯ ಕಾಯಿಲೆಯಿಂದ ಆಗುತ್ತೆ. ಅದೇ ರೀತಿಯಲ್ಲಿ ಎರಡನೇದು ಅಸ್ತಮಾ ಮತ್ತು ಬ್ರಾಂಕೈಟಿಸ್, ಸೊ ಇದು 1.66 ಆದ್ರೆ, ಮೂರನೇದು ಕ್ಯಾನ್ಸರ್, ನಾಲ್ಕನೇದು ಮಧುಮೇಹ ಮತ್ತು ಐದನೇದು ಮೂತ್ರಪಿಂಡದ ವೈಫಲ್ಯ. ಸೊ ಇವು ಟಾಪ್ 5 ಸಾಂಕ್ರಾಮಿಕವಲ್ಲದೇ ಇರುವಂತ ಕಾಯಿಲೆಗಳು ಅನ್ನೋದು, ಸಾಂಕ್ರಾಮಿಕವಲ್ಲದೇ ಇರುವಂತ ಕಾಯಿಲೆ. ಸೊ ನೆಕ್ಸ್ಟ್ ಮಾನಸಿಕ ಆರೋಗ್ಯ, ಅಗೇನ್ COVID-19 ಲಾಕ್ಡೌನ್ ನಂತರದಲ್ಲಿ ಇದಕ್ಕೂ ಕೂಡ ಬಹಳ ಇಂಪಾರ್ಟೆನ್ಸ್ ಬರುತ್ತೆ. ಯಾಕಂದ್ರೆ ನಮ್ಮಲ್ಲಿ ಏನಾಗುತ್ತೆ ಬಹಳಷ್ಟು ಜನ ಡಿಪ್ರೆಷನ್ ಹೋಗಿರೋದನ್ನು ನೋಡ್ತೀರ, ಸೊ ಆ ಕಾರಣಕ್ಕಾಗಿ ಮಾನಸಿಕ ಆರೋಗ್ಯದ ಮೇಲೆ ಕೂಡ ಕೆಲವೊಂದು ಪಾಯಿಂಟ್ಗಳನ್ನ ಅಥವಾ ಅದನ್ನ ಇಟ್ಕೊಂಡು ಕೂಡ ಕೆಲವೊಂದು ಯೋಜನೆಗಳನ್ನ ತರ್ತೀವಿ. ಅಗೇನ್ ಮೊದಲು ಕೂಡ ಇತ್ತು. ಸೊ ಇಲ್ಲಿ ಲಾಕ್ಡೌನ್ ಸಂದರ್ಭದಲ್ಲಿ ನಾವೇನಾಗ್ತೀವಿ ಒಂದೇ ಸೊ 4 ಗೋಡೆಗಳ ಮಧ್ಯೆ ಇದ್ದು ಒಂಟಿ ಅನ್ಸುವಂತ ಭಾವನೆ ಬಂದಾಗ ಅವಾಗ ಏನಾಗುತ್ತೆ ಡಿಪ್ರೆಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಮಾನಸಿಕ ಆರೋಗ್ಯ ಹದಗೆಡುತ್ತೆ. ಆ ಕಾರಣಕ್ಕಾಗಿ ಮಾನಸಿಕ ಆರೋಗ್ಯದ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀವಿ. ಮೊದಲು ಕೂಡ ಇದ್ದಂತ ಯೋಜನೆಗಳೇ ಏನ್ ಮಾಡ್ತೀವಿ ಇಲ್ಲಿ ಹೆಚ್ಚಿನ ಒಂದು ಫೋಕಸ್ ಅನ್ನ ಪಡ್ಕೊಳುತ್ತೆ. ಸೊ ಅದರಲ್ಲಿ ನಾವೇನ್ ನೋಡ್ತೀವಿ ಮಾನಸಧಾರ ಅನ್ನುವಂತ ಒಂದು ಇನಿಷಿಯೇಟಿವ್ ಆಗಿರ್ಬೋದು, ಸಮುದಾಯ ಮಾನಸಿಕ ಆರೋಗ್ಯ ದಿನಾಚರಣೆ ಕೇಂದ್ರಗಳ ಕಾರ್ಯಕ್ರಮ ಆಗಿರ್ಬೋದು, ಅದೇ ರೀತಿಯಲ್ಲಿ ಮನೋಚೈತನ್ಯ ಅನ್ನುವಂತ ಕಾರ್ಯಕ್ರಮ ಆಗಿರ್ಬೋದು, ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಸೂಪರ್ ಮಂಗಳವಾರ ಕ್ಲಿನಿಕ್ ಅಂತ ಕೂಡ ಕರಿತೀನಿ, ಅಥವಾ ಕೆಲವೊಂದು ಸಂದರ್ಭದಲ್ಲಿ ಏನ್ ಮಾಡ್ತಾರೆ ನಿಮ್ಮ ಜಿಲ್ಲಾ ಆಸ್ಪತ್ರೆಯ ಒಳಗಡೆ ಮಾನಸಿಕ ತಜ್ಞರು ಸಿಗಲ್ಲ,
ಆ ತರದ ಮಾನಸಿಕ ತಜ್ಞರು ಸಿಗಲ್ಲ ಅಂತಂದಾಗ ಅವಾಗ ಏನ್ ಮಾಡ್ತೀರ, ಮಾನಸಿಕ ಅಂದ್ರೆ ಸರ್ಕಾರಿ ಬೇರೆ ಹಾಸ್ಪಿಟ್ಲ್ ಇದೆ ಅಲ್ಲಿಯ ಮಾನಸಿಕ ತಜ್ಞರು ವಾರದಲ್ಲಿ ಒಂದು ದಿವಸ ನಾರ್ಮಲ್ ಆಗಿ ಮಂಗಳವಾರ ಅವರು ಏನ್ ಮಾಡ್ತಾರೆ ಈ ಒಂದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಕೂಡ ಪ್ರೆಸೆನ್ಸ್ ಆಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಅದು ಕೂಡ ಹೆಲ್ಪ್ ಆಗುತ್ತೆ ಅನ್ನೋದು. ಸೂಪರ್ ಮಂಗಳವಾರ ಕ್ಲಿನಿಕ್ ಆಗಿರ್ಬೋದು ಅಥವಾ ಈ ಒಂದು ಮಾನಸಿಕ ಆರೋಗ್ಯ ರಕ್ಷಣಾ ಕಾಯ್ದೆ 2017 ಆಧಾರದ ಮೇಲೆ ಕೃತಕ ಬುದ್ಧಿಮತ್ತೆ ಮತ್ತು ಡೇಟಾ ವಿಶ್ಲೇಷಣೆಗಳನ್ನು ಕೂಡ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತಾ ಇದೀವಿ, ಕರ್ನಾಟಕ ಮಾನಸಿಕ ಆರೋಗ್ಯ ನಿರ್ವಹಣಾ ವ್ಯವಸ್ಥೆ ಅಂತ ಹೇಳ್ಕೊಂಡು ಒಂದನ್ನ ಇದು ಮಾಡ್ತಾ ಇದೀವಿ. ಅಥವಾ ಅದನ್ನ ಮತ್ತೊಂದು ಹೆಸರೇನು, ಈ ಮನಸ್ ಅಂತ ಕರಿತೀವಿ. ಈ ಮನಸ್ ಅದೇ ರೀತಿಯಲ್ಲಿ ಕ್ಷೇಮ, ಸೊ ಮನೆ ಬಾಗಿಲಿಗೆ ಆರೋಗ್ಯ ಆಗಿರ್ಬೋದು ಅಥವಾ ಟೆಲಿ ಮೆಂಟರಿಂಗ್ ಆಗಿರ್ಬೋದು, ಮಾತ್ರ ಚೈತನ್ಯ ಕಾರ್ಯಕ್ರಮಗಳಾಗಿರ್ಬೋದು. ಸೊ ಈ ತರದ ಹಲವಾರು ಕಾರ್ಯಕ್ರಮಗಳನ್ನ ಮಾನಸಿಕ ಆರೋಗ್ಯವನ್ನ ಸುಧಾರಣೆಗಾಗಿ ಬಳಸ್ತಾ ಇದೆ. ಅದರ ಜೊತೆಯಲ್ಲಿ ಆರೋಗ್ಯ ರೂಪಾಯಿಗಳು ಎನ್ನುವಂತ ಕಾರ್ಯಕ್ರಮವು ತಾಯಂದಿರ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ರಕ್ಷಣೆಗಾಗಿ ಖರ್ಚು ಮಾಡೋದನ್ನ ಖಚಿತಪಡಿಸುತ್ತೆ. ಸೊ ಈ ತರದ ಹಲವಾರು ಇನಿಷಿಯೇಟಿವ್ಗಳನ್ನ ನಾವು ಮಾನಸಿಕ ಆರೋಗ್ಯದ ಕ್ಯಾಟಗರಿ ಅಡಿಯಲ್ಲಿ ನೋಡಬಹುದು ಕರ್ನಾಟಕದಲ್ಲಿ. ಇನ್ನು ನೆಕ್ಸ್ಟ್ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ, ಇದು ರಕ್ತದ ಸುರಕ್ಷತೆಯ ಬಗ್ಗೆ ಕೂಡ ಮಾತಾಡುತ್ತೆ. ಅದರ ಜೊತೆಯಲ್ಲಿ ಆಯುಷ್ ಇಲಾಖೆ ನೀಡುವಂತ ಬೇರೆ ಬೇರೆ ಈ ಒಂದು ಪರ್ಟಿಕ್ಯುಲರ್ ಅಂತ ಟ್ರೀಟ್ಮೆಂಟ್ ಗಳು ಏನಿದೆ ಅವುಗಳನ್ನು ಕೂಡ ಜಾಸ್ತಿಯಾಗಿ ಪ್ರಮೋಟ್ ಮಾಡುತ್ತೆ. ಸೊ ಅಗೇನ್ ಆಯುಷ್ ಇಲಾಖೆ ಅಂತಂದಾಗ ನಾವೇನ್ ನೋಡ್ತೀವಿ, ಆಯುಷ್ ಅಂತಂದಾಗ ಆಯುಷ್. ಸೊ ಇಲ್ಲಿ ಈ ಒಂದೊಂದು ವರ್ಡ್ಗಳು ಕೂಡ ಅದರದೇ ಆದಂತ ಪೂರ್ತಿ ರೂಪವನ್ನು ಹೊಂದಿದೆ. ಆಯುರ್ವೇದ, ಯೋಗ ಮತ್ತು ನ್ಯಾಚುರೋಪತಿ, ಇದೆರಡನ್ನ ಒಟ್ಟಿಗೆ ತಗೋತೀವಿ, ಯೋಗ ಅಂಡ್ ನ್ಯಾಚುರೋಪತಿ. ಯುನಾನಿ, ಯುನಾನಿ. ಸೊ ನೆಕ್ಸ್ಟ್ ಸಿದ್ಧ, ಅದೇ ರೀತಿಯಲ್ಲಿ ಹೋಮಿಯೋಪತಿ, ಸಿದ್ಧ ಮತ್ತು ಹೋಮಿಯೋಪತಿ ಅಂತ ತಗೋತೀರ. ಸೊ ಇವಿಷ್ಟು ನಾವೇನ್ ನೋಡ್ತೀವಿ, ಸೊ ಇವಿಷ್ಟು ಆಯುಷ್ನ ಒಳಗಡೆ ತಗೊಳ್ಳೋದು. ಅದರ ಜೊತೆಯಲ್ಲಿ ಸೊ ಮತ್ತೊಂದನ್ನು ಕೂಡ ನಾವು ಕರ್ಬಿ ಆಂಗ್ಲಾಂಗ್ ಅಂತ ಕೂಡ ತಗೋತೀವಿ ಅದನ್ನ. ಸೊ ಕೂಡ ನೀವು ಕನ್ಸಿಡರ್ ಮಾಡ್ಕೋಬೇಕು. ಆದ್ರೆ ಇಲ್ಲಿ ಏನು ಹೆಸರಿದೆಯಲ್ಲ ಅದರ ಹೆಸರಿನ ಪೂರ್ತಿ ರೂಪ ಯಾವುದು ಅನ್ನೋದು ಗೊತ್ತಿರಬೇಕು. ಸೊ ನೆಕ್ಸ್ಟ್ ಇದರ ಒಳಗಡೆ ನಾವು ಆಯುಷ್ ಇಲಾಖೆಯನ್ನು ಕೂಡ ನೋಡಿದ್ವಿ. ಇದರ ಜೊತೆಯಲ್ಲಿ ನೆಕ್ಸ್ಟ್ ಕೋವಿಡ್ ಲಸಿಕೆ, ಅಗೇನ್ ಸಾಂಕ್ರಾಮಿಕವಲ್ಲದ ರೋಗಗಳ ಬಗ್ಗೆ ಮಾತಾಡ್ತೀವಿ. ಸಾಂಕ್ರಾಮಿಕವಾಗಿ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕಾಡಿರೋದು ಯಾವುದು, ಕೋವಿಡ್-19. ಕೋವಿಡ್-19ಗೆ ಸಂಬಂಧಪಟ್ಟಾಗಿ ನಾವೇನು ನೋಡ್ತೀವಿ, ಲಸಿಕೆಯನ್ನ ಎಲ್ಲರಿಗೂ ಒದಗಿಸುವಂತ ಪ್ರಯತ್ನವನ್ನ ಮಾಡಿದ್ವಿ. ಸರ್ಕಾರ ನಾವೇನ್ ನೋಡ್ತೀವಿ, ಕರ್ನಾಟಕದೊಳಗೆ ಅಷ್ಟು 12 ಕೋಟಿ ಡೋಸ್ಗಳನ್ನ ನೀಡಲಾಗಿತ್ತು. ಮೊದಲನೇ ಡೋಸ್ ಅನ್ನ ಅರೌಂಡ್ 5.51 ಕೋಟಿ ಜನಕ್ಕೆ ನೀಡಲಾಗಿದ್ರೆ ಎರಡನೇ ಡೋಸ್ ಅನ್ನು ಕೂಡ ಅರೌಂಡ್ 5.5 ಕೋಟಿ ಜನರಿಗೆ ನೀಡಲಾಗಿತ್ತು. ಆಲ್ಮೋಸ್ಟ್ 100% ಅರ್ಹ ಜನಸಂಖ್ಯೆಯನ್ನ ಇದು ಒಳಗೊಂಡಿದೆ ಅಂತ ಹೇಳ್ತಾರೆ. ಸೊ ಅದನ್ನ ನಾವು ನೋಡ್ಬೋದು. ಹಾಗೆ ಚಿಕ್ಕ ಮಕ್ಕಳಿಗೆ ಇನ್ನು ಕೊಟ್ಟಿಲ್ಲ, ಆ ಕಾರಣಕ್ಕಾಗಿ ಅದನ್ನ ಬಿಟ್ಟಿರುವುದನ್ನ ನೋಡ್ತೀವಿ. ಇನ್ನು ಸವಾಲುಗಳು ಮತ್ತು ಮುಂದಿನ ಹಾದಿ ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿ ನಾವು ನೋಡೋದಕ್ಕೋದ್ರೆ, ಇವೊಂದು ನಾವು ಇಂಪ್ರೂವ್ಮೆಂಟ್ ಮಾಡಿದೀವಿ ಗ್ರಾಮೀಣ ಪ್ರದೇಶದಲ್ಲಿ ಅಂತಂದ್ರೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿರುವಂತ ಆರೋಗ್ಯ ಸೇವೆಗಳು ಇಂದಿಗೂ ತಕ್ಕ ಮಟ್ಟಿಗೆ ಇಲ್ಲ. ಆ ಕಾರಣಕ್ಕಾಗಿ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಸೌಲಭ್ಯಗಳನ್ನ ನೀವು ಪಡ್ಕೋಬೇಕಂದ್ರೆ ನಗರಕ್ಕೆ ವಲಸೆ ಹೋಗ್ಬೇಕಾಗತ್ತೆ. ಅಂತ ನಗರ ವಲಸೆಯನ್ನ ಆದಷ್ಟು ಕಡಿಮೆ ಮಾಡ್ಬೇಕು ಅಂತಂದ್ರೆ ನಾವು ಗ್ರಾಮೀಣ ಪ್ರದೇಶದ ಆರೋಗ್ಯ ಮೂಲಸೌಕರ್ಯವನ್ನು ಕೂಡ ಹೆಚ್ಚಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದರ ಜೊತೆಯಲ್ಲಿ ಎಲ್ಲಾ ರೀತಿಯ ಹೆರಿಗೆ ಆರೋಗ್ಯ ಸಂಸ್ಥೆಗಳಾಗಿರ್ಬೋದು ಅಥವಾ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ನ ವ್ಯಾಪ್ತಿಯ ಅಡಿಯಲ್ಲಿ ಇರುವಂತಹ ಬೇರೆ ಬೇರೆ ಟೆಲಿಮೆಡಿಸಿನ್ ಪ್ಲಾಟ್ಫಾರ್ಮ್ಗಳಾಗಿರ್ಬೋದು, ಪಾಯಿಂಟ್ ಆಫ್ ಕೇರ್ ಮೊಬೈಲ್ ಟೆಸ್ಟಿಂಗ್ ಪರಿಹಾರಗಳಾಗಿರ್ಬೋದು ಅಥವಾ ಡಿಜಿಟಲ್ ಅಪ್ಸ್ಕಿಲಿಂಗ್ ಪ್ಲಾಟ್ಫಾರ್ಮ್ಗಳಾಗಿರ್ಬೋದು, ಸೊ ಇವೆಲ್ಲದರ ಮೂಲಕ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆಗಳನ್ನ ಮತ್ತು ಆರೋಗ್ಯ ಕಾರ್ಯಕರ್ತರನ್ನ ನೀಡುವಂತಹ ಪ್ರಯತ್ನ ಕೂಡ ಮಾಡೋದನ್ನು ನೋಡ್ತೀರ. ಅದರ ಜೊತೆಯಲ್ಲಿ ಆಯುಷ್ಮಾನ್ ಭಾರತ್ ವಿಮಾ ಕಾರ್ಯಕ್ರಮದಲ್ಲಿ ಕೂಡ ಮೂಲಸೌಕರ್ಯದ ಸಾಮರ್ಥ್ಯದ ಜೊತೆಯಲ್ಲಿ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಅನ್ನ ಆದಷ್ಟು ಕಡಿಮೆ ಮಾಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಅಂದ್ರೆ ಏನು, ಸಪೋಸ್ ಥಿಂಕ್ ಮಾಡಿ ಆ ರಿಸ್ಕ್ ಒಂದೇ ಸಲ ನನಗೆ ಬರ್ತದೆ, ನನ್ನ ಆರೋಗ್ಯದಲ್ಲಿ ಏನಾದರೂ ಏರ್ಪೇರ್ ಆಗ್ತದೆ, ಸೊ ಆವಾಗ ನಾನು ನನ್ನ ಕಿಸೆಯಿಂದ ಬಹಳಷ್ಟನ್ನ ಖರ್ಚು ಮಾಡಬೇಕು. ಕಿಸೆಯಿಂದ ಖರ್ಚು ಮಾಡಬೇಕು ಅಂತಂದ್ರೆ ಮೀನಿಂಗ್ ಏನು, ಸೊ ಪ್ರತಿಯೊಬ್ಬ ಈ ರೀತಿಯ ರಿಸ್ಕ್ ಏನ್ ಬಂದೆ ಆ ರಿಸ್ಕ್ ನ ಸಂದರ್ಭದಲ್ಲಿ ಜನಸಾಮಾನ್ಯ ಈ ರೀತಿಯಾಗಿ ದುಡ್ಡನ್ನ ಖರ್ಚು ಮಾಡ್ಬೇಕಾಗತ್ತೆ, ತನ್ನ ಸೇವಿಂಗ್ಸ್ ಅನ್ನ ಪೂರ್ತಿಯಾಗಿ ಕೊಟ್ಟು ಬಿಡ್ಬೇಕಾಗತ್ತೆ. ಸೊ ಅಂತ ಸಂದರ್ಭದಲ್ಲಿ ಅದನ್ನ ನಾವೇನ್ ಕರಿತೀವಿ, ಆತರ ತನ್ನ ಪ್ರೈವೇಟ್ ಆಗಿ ತಾನು ಖರ್ಚು ಮಾಡ್ತಾ ಇದ್ನಲ್ಲ ಅದನ್ನ ಏನ್ ಕರಿತೀವಿ, ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಊಪ್ ಅಂತೇಳಿ ಕರಿತೀರ. ಸೊ ಇದು ಆರೋಗ್ಯ ಕ್ಷೇತ್ರದಲ್ಲಿ ಆದಷ್ಟು ಕಡಿಮೆ ಇದ್ರೆ ಆವಾಗ ಏನಾಗುತ್ತೆ, ಆವಾಗ ಬೆಟರ್ ಆಗುತ್ತೆ. ಆ ಕಾರಣಕ್ಕಾಗಿ ನಾವೇನ್ ನೋಡ್ತೀವಿ, ಇತ್ತೀಚಿನ ದಿನಗಳಲ್ಲಿ ನಾವು ಈ ಆರೋಗ್ಯ ಆಯುಷ್ಮಾನ್ ಭಾರತ್ ಸ್ಕೀಮ್ನ ಅಡಿಯಲ್ಲಿ ಅಥವಾ ಬೇರೆ ಬೇರೆ ಈ ರೀತಿಯ ಸ್ಕೀಮ್ಗಳ ಅಡಿಯಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಜನಸಾಮಾನ್ಯನ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಅನ್ನ ಕಡಿಮೆ ಮಾಡುವಂತ ಪ್ರಯತ್ನ ಮಾಡ್ತಿದ್ವಿ. ಸೊ ಅದನ್ನ ನಾವು ನೋಡ್ಬೋದು. ಸೊ ಇನ್ನು ಕೆಲವೊಂದು ವಿಶ್ವ ಯೋಗ ತಾಣಗಳಂತ ತಾಣಗಳನ್ನು ಕೂಡ ರೆಡಿ ಮಾಡ್ತಾ ಇದ್ವಿ. ಅಗೇನ್ ಮೈಸೂರಿನಲ್ಲಿ ಕೂಡ ಈ ರೀತಿಯಾಗಿ ಮಾಡ್ತಾ ಇರುವಂತದ್ದು.
ವಾರಣಾಸಿ ಋಷಿಕೇಶದಲ್ಲಿ ಆಲ್ರೆಡಿ ವಿಶ್ವ ಯೋಗ ತಾಣಗಳನ್ನ ಮಾಡಲಾಗಿದೆ. ಮೈಸೂರಿನಂತ ಪಟ್ಟಣಗಳಲ್ಲಿ ಕೂಡ ಈ ರೀತಿಯ ವಿಶ್ವ ಯೋಗ ತಾಣಗಳನ್ನ ಮಾಡ್ತೀವಿ ಅಂತ ಹೇಳಿದೆ. ಸೊ ಇತರದೆಲ್ಲವನ್ನ ನಾವು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತೀವಿ. ಸೊ ನೆಕ್ಸ್ಟ್ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡಿದ್ರೆ ಕರ್ನಾಟಕ ಶಿಕ್ಷಣದಲ್ಲಿ ಒಂದು ಅತ್ಯುತ್ತಮ ಮಾನದಂಡಗಳೊಂದಿಗೆ ಸೊ ಒಳ್ಳೆಯ ಪರಿಶ್ರಮವನ್ನು ಮಾಡಿರುವಂತ ಒಂದು ರಾಜ್ಯ ಆಗಿ ಗಣನೆಗೆ ತೆಗೆದುಕೊಳ್ತಾರೆ. ಸೊ ಅದರ ಜೊತೆಯಲ್ಲಿ ದಕ್ಷಿಣದ ನೆರೆಹೊರೆಯವರು ಅಂದ್ರೆ ನಮ್ಮಲ್ಲಿ ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಓಕೆ, ಆಂಧ್ರಪ್ರದೇಶ್ ಮತ್ತು ತೆಲಂಗಾಣ, ಇದರ ಜೊತೆಯಲ್ಲಿ ನಾರ್ಮಲ್ ಆಗಿ ನಾವು ಕರ್ನಾಟಕವನ್ನ ಕಂಪೇರ್ ಮಾಡ್ತೀವಿ, ಹೇಗಿದೆ ನಮ್ಮಲ್ಲಿ ಶಿಕ್ಷಣ ಅಂತ. ಸೊ ಅದನ್ನ ನಾವು ನೋಡ್ತಾವ. ಇನ್ನು ಕರ್ನಾಟಕ ಮತ್ತು ಭಾರತದಲ್ಲಿರುವಂತಹ ಸಾಕ್ಷರತಾ ಪ್ರಮಾಣವನ್ನು ನೀವು ನೋಡೋದಕ್ಕೋದ್ರೆ ಕರ್ನಾಟಕ ದೇಶದಿದೆ, ಸೊ ಇಲ್ಲಿ ಓವರ್ಆಲ್ ಆಗಿ 75.36 ಇದ್ರೆ ಭಾರತ 74.04 ಕಾಣುತ್ತೆ. ಅಂದ್ರೆ ಭಾರತದ ಅವರೇಜ್ಗಿಂತ ಕರ್ನಾಟಕ ಸ್ವಲ್ಪ ಮುಂದಿರೋದನ್ನು ನೋಡ್ತೀರಿ. ಇನ್ನು ಪುರುಷರ ಒಂದು ಸಾಕ್ಷರತಾ ಪ್ರಮಾಣವನ್ನು ನೋಡೋದಕ್ಕೋದ್ರೆ 82.47 ಕರ್ನಾಟಕದಲ್ಲಿ, ಭಾರತ 72.14, ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಕಾಣುತ್ತಷ್ಟೆ. ಮಹಿಳೆಯರನ್ನ ನೀವು ನೋಡೋದಕ್ಕೋದ್ರೆ ಮಹಿಳೆಯರಲ್ಲಿ ಭಾರತದ ಅವರೇಜ್ ಏನಿಲ್ಲ, ಇದು ಸ್ವಲ್ಪ ಕಡಿಮೆ ಆಗುತ್ತೆ, ಆದ್ರೆ ಕರ್ನಾಟಕ ಮುಂಚೂಣಿಯಲ್ಲಿರುವುದು ನೋಡ್ತೀರಿ. ಅದರಲ್ಲಿ ಕೂಡ ಕರ್ನಾಟಕದಲ್ಲಿ ಈಗ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ನಾವೇನಾದರೂ ಈ ಸಾಕ್ಷರತಾ ಪ್ರಮಾಣವನ್ನು ನೋಡೋದಕ್ಕೋದ್ರೆ ನಗರ ಪ್ರದೇಶದ ಸಾಕ್ಷರತಾ ಪ್ರಮಾಣ ಜಾಸ್ತಿ ಇರೋದನ್ನು ನೋಡ್ತೀರ. ಗ್ರಾಮೀಣ ಪ್ರದೇಶದಲ್ಲಿ ಇಂಪ್ರೂವ್ ಆಗೋದಕ್ಕೆ ಮತ್ತು ಸೊ ಏನಿದೆ ಪೊಟೆನ್ಷಿಯಲ್ ಇದೆ, ಸಾಮರ್ಥ್ಯ ಇದೆ. ಇನ್ನು ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಕ್ಕೋದ್ರೆ ಸೊ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ ಏನ್ ಮಾಡಿದೆ, ಕೆಲವೊಂದು ರೀತಿಯ ಈ ರೂಲ್ಸ್ಗಳನ್ನ ತಂದಿದೆ ಅಥವಾ ಕಾರ್ಯನೀತಿಗಳನ್ನ ತಂದಿದೆ. ಸೊ ಒಂದು ಜಾಗ ಇದೆ ಅಥವಾ ಜನವಸತಿ ಇದೆ, ಆ ಜನವಸತಿಯಲ್ಲಿ 100ಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇದೆ ಅಥವಾ 10ಕ್ಕಿಂತ ಹೆಚ್ಚಿನ ಮಕ್ಕಳ ಸಂಖ್ಯೆ ಎಲ್ಲಾದರೂ ಇದೆ ಅಂತಂದ್ರೆ ಅಂತ ಒಂದು ಜನವಸತಿಗಳಿಗೆ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಏನ್ ಮಾಡಬೇಕು, ಒಂದು ಶಾಲೆಯನ್ನ ಪ್ರಾಥಮಿಕ ಶಾಲೆಯನ್ನ ಪ್ರಾರಂಭಿಸುವಂತ ಕಾರ್ಯನೀತಿಯನ್ನ ಹೊಂದಿದೆ. ಸೊ ಅಲ್ಲಿ ಶಾಲೆ ಇಲ್ಲ ಅಂತಂದ್ರೆ ಹೊಸ ಪ್ರಾಥಮಿಕ ಶಾಲೆಯನ್ನ ಸ್ಟಾರ್ಟ್ ಮಾಡುವಂತ ಒಂದು ಕಾರ್ಯನೀತಿ. ಇನ್ನು 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಗಳನ್ನ ಮತ್ತು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪ್ರೌಢ ಶಾಲೆಗಳನ್ನ ಒದಗಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದೆ. ಸೊ ಅದರ ಜೊತೆಯಲ್ಲಿ ನೆಕ್ಸ್ಟ್ 100 ಹಾಗೂ ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇರುವಂತ ಎಲ್ಲಾ ಜನವಸತಿಗಳಿಗೆ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪ್ರಾಥಮಿಕ ಶಾಲೆಗೆ ಪ್ರವೇಶ ಅವಕಾಶ ಲಭ್ಯವಾಗಿದೆ. 3 ಕಿಲೋಮೀಟರ್ ಒಳಗಡೆ ಯಾವುದೇ ಪ್ರೌಢ ಶಾಲೆಗಳು ಇಲ್ಲದೇ ಇದ್ದಂತ ಸಂದರ್ಭದಲ್ಲಿ ಸೊ ಹಿರಿಯ ಪ್ರಾಥಮಿಕ ಶಾಲೆಗಳನ್ನೇ ಅವ್ರೇನ್ ಮಾಡ್ತಾರೆ, ಮೇಲ್ದರ್ಜೆಗೇರಿಸಿ 8ನೇ ತರಗತಿಗೆ ಕೂಡ ಅವಕಾಶವನ್ನ ಕೊಡ್ತಾರೆ. 8ನೇ ತರಗತಿಗೆ ಕೂಡ ಅದೇ ಒಂದು ಶಾಲೆಯಲ್ಲಿ ಅವಕಾಶವನ್ನ ಕೊಡ್ತಾರೆ. ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏನ್ ಮಾಡ್ತಾರೆ, ಸೊ ಅದನ್ನ 8ನೇ ತರಗತಿಯನ್ನು ಕೂಡ ಕೊಡ್ತಾರೆ. ಸೊ ನೆಕ್ಸ್ಟ್ ಮಕ್ಕಳನ್ನ ಶಾಲಾ ವ್ಯಾಪ್ತಿಗೆ ತರಲು ಈ ಕೆಳಕಂಡ ಕ್ರಮಗಳನ್ನ ಅನುಸರಿಸಲಾಗ್ತಾ ಇದೆ. ಅದನ್ನ ನೋಡಿ, ಒಂದು ಶಾಲೆಯಿಂದ ಹೊರಗುಳಿದಂತ ಮಕ್ಕಳ ಶಾಲೆ ಬಿಟ್ಟ ಅವಧಿಯನ್ನ 60 ದಿವಸದ ಬದಲಾಗಿ 7 ದಿವಸಕ್ಕೆ ಪರಿಗಣಿಸಲಾಗಿದೆ. ಗೈರು ಹಾಜರಾಗದಂತೆ ಹಾಗೂ ನಿರಂತರವಾಗಿ ಶಾಲೆಗೆ ಬರುವಂತೆ ಉಸ್ತುವಾರಿ ಮಾಡಲು ECO ಶಿಕ್ಷಣ ಸಂಯೋಜಕರು ಇವರನ್ನ ಹಾಜರಾತಿ ಪ್ರಾಧಿಕಾರವನ್ನಾಗಿ ನೇಮಿಸಲಾಗಿದೆ. ಶಾಲೆಗೆ ನಿರಂತರವಾಗಿ 7 ದಿವಸಕ್ಕಿಂತ ಹೆಚ್ಚು ಗೈರು ಹಾಜರಾದಲ್ಲಿ ಶಿಕ್ಷಣ ಸಂಯೋಜಕರು ಸದರಿ ಮಕ್ಕಳ ಮನೆಗೆ ಭೇಟಿ ನೀಡಿ ಪೋಷಕರ ಮನವೊಲಿಸಿ ಆ ಮಕ್ಕಳನ್ನ ಶಾಲಾ ವ್ಯಾಪ್ತಿಗೆ ತರುವಂತ ಯೋಜನೆ ಜಾರಿಯಲ್ಲಿದೆ. ಎಲ್ಲಾ ಮಕ್ಕಳನ್ನ ಶಾಲಾ ವ್ಯಾಪ್ತಿಗೆ ತರೋದಕ್ಕೆ ಅಥವಾ ನಿರಂತರವಾಗಿ ಹಾಜರಾಗುವಂತೆ ಪ್ರೇರೇಪಿಸುವುದಕ್ಕೆ ಉಚಿತವಾಗಿ ಸಮವಸ್ತ್ರ, ಪಠ್ಯಪುಸ್ತಕ, ಮಧ್ಯಾಹ್ನದ ಉಪಹಾರ ಯೋಜನೆ ಅಥವಾ ಕ್ಷೀರಭಾಗ್ಯ, ವಿಟಮಿನ್ ಮಾತ್ರೆ ಇತ್ಯಾದಿಯನ್ನ ನೀಡಲಾಗ್ತದೆ. ಅದೇ ರೀತಿಯಲ್ಲಿ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ವಿವಿಧ ಇಲಾಖೆಗಳು ಜಾರಿಗೊಳಿಸಿರುವಂತಹ ವಿವಿಧ ಉತ್ತೇಜಕಗಳಿದ್ರೆ ಹಾಗೂ ಯೋಜನೆಗಳ ಸಮನ್ವಯತೆಗಾಗಿ ವಿದ್ಯಾರ್ಥಿ ವೇತನ ಮತ್ತು ವಸತಿ ನಿಲಯಗಳಲ್ಲಿ ಕೂಡ ಅವಕಾಶಗಳನ್ನ ಕಲ್ಪಿಸಿಕೊಡಲಾಗಿದೆ. ಅದರ ಜೊತೆಯಲ್ಲಿ ಗ್ರಾಮ ಶಿಕ್ಷಣ ವಹಿ, ವಿಲೇಜ್ ಎಜುಕೇಶನ್ ರಿಜಿಸ್ಟರ್ ಮತ್ತೆ ವಾರ್ಡ್ ಶಿಕ್ಷಣ ವಹಿ, ವಾರ್ಡ್ ಎಜುಕೇಶನ್ ರಿಜಿಸ್ಟರ್ ಇವುಗಳನ್ನ ನಿರ್ವಹಿಸುವುದಕ್ಕೆ ಕೂಡ ಆದೇಶವನ್ನ ನೀಡಲಾಗಿದೆ. ಸೊ ಇವು ಕೆಲವೊಂದು ಮಕ್ಕಳನ್ನ ಅಗೇನ್ ಶಾಲೆಯನ್ನ ಬಿಟ್ಟು ಹೋಗ್ತಾ ಇದ್ರು ಅಥವಾ ಶಾಲೆಯಿಂದ ಹೊರಗುಳಿತಾ ಇದ್ರು ಅಂತಂದ್ರೆ ಅಂತ ಮಕ್ಕಳನ್ನು ಕೂಡ ಶಾಲಾ ವ್ಯಾಪ್ತಿಗೆ ತರೋದಕ್ಕೆ ತೆಗೆದುಕೊಂಡಿರುವಂತ ಕೆಲವೊಂದು ಕ್ರಮಗಳು. ಇನ್ನು ಶಾಲೆಯಲ್ಲಿ ಮೂಲಭೂತ ಸೌಲಭ್ಯವನ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಕೂಡ ಹಲವಾರು ಯೋಜನೆಗಳನ್ನು ತಂದರೆ ಅದರ ಒಳಗಡೆ ನಾವೇನ್ ನೋಡ್ತೀವಿ, ಸಮಗ್ರ ಶಿಕ್ಷಣ ಕರ್ನಾಟಕದ ಅಡಿಯಲ್ಲಿ ಇರುವಂತಹ ಹಲವಾರು ಮೂಲಭೂತ ಸೌಲಭ್ಯಗಳಾಗಿರ್ಬೋದು, ಅದರ ಒಳಗಡೆ ಶಾಲಾ ಕಟ್ಟಡ ಮತ್ತು ಶಾಲಾ ಕೊಠಡಿಗಳಾಗಿರ್ಬೋದು, ಅಥವಾ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿ ನೀವು ನೋಡೋದಕ್ಕೇನು, ಮೂಲಭೂತ ಸೌಲಭ್ಯಗಳಲ್ಲಿ ಒಂದು ಶಾಲಾ ಕಟ್ಟಡ ಶಾಲಾ ಕೊಠಡಿಗಳು ಇರುತ್ತೆ. ಅದರ ಜೊತೆಯಲ್ಲಿ ಇವನ್ ನಾವೇನು ನಾವು ಅಬ್ಸರ್ವ್ ಮಾಡ್ಬೇಕಾದಂತಂದ್ರೆ ಶೌಚಾಗ್ರಹಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ, ಶೌಚಾಲಯಗಳು. ಇನ್ನು ಶಿಕ್ಷಕರ ಒಂದು ಸಂಖ್ಯೆಯನ್ನು ನಾವು ನೋಡೋದಕ್ಕೋದ್ರೆ ಸರ್ಕಾರಿ ಶಾಲೆಗಳ ಶಿಕ್ಷಕರುಗಳ ಪೈಕಿ
ಅರೌಂಡ್ 80.33% ಶಿಕ್ಷಕಿಯರೇ ಇದ್ದಾರೆ ಅನ್ನೋದು ನೋಡೋದು. ಓಕೆ, ಸೊ ಶಿಕ್ಷಕಿಯರೇ ಅಂದ್ರೆ ಅಗೇನ್ ಮತ್ತೆ ಇಲ್ಲಿ ಏನು, ಸೊ ಮಹಿಳೆಯರದೆ ಮೇಲುಗೈ ಇರೋದನ್ನು ನೋಡ್ತೀರ. ಅದರ ಜೊತೆಯಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಅನುಪಾತ ಅಂತ ಕರಿತೀರ, ಅಥವಾ ನಾರ್ಮಲ್ ಆಗಿ ಇದನ್ನ ಏನ್ ಕರಿತೀವಿ, ಟೀಚರ್ಸ್ ಟು ಪುಪಿಲ್ ರೇಷಿಯೋ ಅಂತ ಕರಿತೀವಿ, ಅಥವಾ ಟೀಚರ್ಸ್ ಟು ಸ್ಟೂಡೆಂಟ್ ರೇಷಿಯೋ ಅಂತ ಕರಿಬಹುದು. ಸೊ ಇದನ್ನ ನಾವು ನೋಡೋದಕ್ಕೋದ್ರೆ ಪ್ರತಿ 25 ಮಕ್ಕಳಿಗೆ ಒಬ್ಬ ಸೊ ಟೀಚರ್ ಇದ್ದಾಗೆ ಅನ್ಸುತ್ತೆ, ಪ್ರತಿ 25 ಮಕ್ಕಳಿಗೆ ಒಂದು ಟೀಚರ್ ಇದ್ದಾಗೆ ಅನ್ಸುತ್ತೆ. ಅದು 1:25 ಇದೆ, ಇದು ಸರಾಸರಿಯಾಗಿ ಪ್ರಾಥಮಿಕ ಶಾಲೆಗಳಲ್ಲಿ. ಆದ್ರೆ ಜಿಲ್ಲಾವಾರು ಅಥವಾ ಕ್ಷೇತ್ರವಾರು ನಿಮ್ಗೆ ಏನಾಗ್ಬೋದು, ಅದು ವ್ಯತ್ಯಾಸ ಕಾಣಬಹುದು. ಸೊ ಇದು ನಾವು ಚೆನ್ನಾಗಿ ಒಂದು ಪರ್ಟಿಕ್ಯುಲರ್ ಆದಂತಹ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಅನುಪಾತವನ್ನು ಹೊಂದಿದ್ದೀವಿ ಅಂತ ಹೇಳ್ತಾ, ಆದ್ರೆ ಇನ್ನೂ ಕೂಡ ಇಂಪ್ರೂವ್ ಆಗೋದು ಬಹಳ ಇದೆ. ಇನ್ನು ಪ್ರೌಢ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡಿದ್ರೆ, ಸೊ ಪ್ರೌಢ ಶಿಕ್ಷಣದಲ್ಲಿಯೂ ಕೂಡ ಹಲವಾರು ರೀತಿಯ ಸಂಸ್ಥೆಗಳು ದಾಖಲಾತಿ ಮತ್ತು ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ಇಂಪ್ರೂವ್ಮೆಂಟ್ ಅನ್ನು ಮಾಡಲಾಗಿದೆ. ಅದರಲ್ಲಿ ಒಂದನ್ನು ಯಾವ್ದನ್ನು ನೋಡ್ತೀವಿ, NSQL, ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟು ಅಂತ ಗೊತ್ತಿರ, ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟು. ಸೊ ಇದೇನ್ ಮಾಡುತ್ತೆ, ಸೊ ಸಾಮಾನ್ಯ ಶಿಕ್ಷಣದ ಒಳಗಡೆ ವೃತ್ತಿ ಶಿಕ್ಷಣದ ವಿಷಯಗಳನ್ನ ವಿದ್ಯಾರ್ಥಿಗಳ ಆಸಕ್ತಿಗನುಗುಣವಾಗಿ ಅಳವಡಿಸಿ ಉದ್ಯೋಗ ನಿರ್ವಹಿಸಲು ಬೇಕಾದಂತಹ ಅಗತ್ಯ ಕೌಶಲ್ಯಗಳನ್ನ ನೀಡುವಂತ ಪ್ರಯತ್ನ ಮಾಡುತ್ತೆ. ಸೊ ಇದು NSQF ನ ಅಡಿಯಲ್ಲಿ ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟು ಅಂತ ಸಾಮಾನ್ಯ ಶಿಕ್ಷಣ ನಡೀತಿರುತ್ತೆ. ಅದರ ಜೊತೆಯಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್, ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ಗೆ ಏನಿರುತ್ತೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಆದಂತ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ. ಫಾರ್ ಎಕ್ಸಾಂಪಲ್ ಇರುವಂತ ಸಿಲೆಬಸ್ನ ಜೊತೆಯಲ್ಲಿ ಯಾವುದೋ ಒಬ್ಬ ವಿದ್ಯಾರ್ಥಿಗೆ ಏನಿರುತ್ತೆ, ಅವನಿಗೆ ಚಿತ್ರಕಲೆಯ ಮೇಲೆ ಬಹಳ ಆಸಕ್ತಿ ಇರುತ್ತೆ. ಸೊ ಈಗ ಅವನ ಆಸಕ್ತಿಗೆ ಅನುಗುಣವಾಗಿ ನಾವೇನ್ ಮಾಡ್ಬೇಕಾಗತ್ತೆ, ವೃತ್ತಿ ಶಿಕ್ಷಣದ ಕೆಲವೊಂದು ವಿಷಯಗಳನ್ನ ಅಳವಡಿಸ್ಕೊಳ್ಬೇಕಾಗತ್ತೆ. ಸೊ ಅದರ ಆಧಾರದ ಮೇಲೆ ಅವನಿಗೆ ಯಾವ ರೀತಿಯ ಅಗತ್ಯ ಕೌಶಲ್ಯಗಳು ಬೇಕಾಗತ್ತೆ, ಸಾಮರ್ಥ್ಯಗಳು ಬೇಕಾಗತ್ತೆ, ಅದರ ಮೇಲೆ ತರಬೇತಿಯನ್ನು ನೋಡೋದು. ಸೊ ಆ ಥರದನ್ನ ನಾವೇನ್ ನೋಡ್ತೀವಿ, NSQF ನೋಡಿಯಲ್ಲಿ ನೋಡ್ತೀವಿ. ಇನ್ನು ರಾಷ್ಟ್ರೀಯ ಶಿಕ್ಷಣ ನೀತಿ NEP 2020, ಇದು ಕೂಡ ಏನ್ ಮಾಡುತ್ತೆ, ಸೊ ಈ ರೀತಿಯ ಒಂದು ಚೇಂಜಸ್ ಅನ್ನ ಮಾಡುತ್ತೆ. ಅದರ ಜೊತೆಯಲ್ಲಿ ನಮ್ಗೆ ಗೊತ್ತಿದೆ, ಮೊದಲಿನ 10+2 ಒಂದು ರಚನೆ ಏನಿತ್ತು, ಅದರ ಬದಲಾಗಿ ಈಗ ಏನ್ ಮಾಡುತ್ತೆ, 5+3+3+4 ರಚನೆಯನ್ನ ನೋಡ್ತೀವಿ. ಸೊ ಅದು ನಾವು ಎಲ್ಲಿ ನೋಡ್ತೀವಿ, ರಾಷ್ಟ್ರೀಯ ಶಿಕ್ಷಣ ನೀತಿಯ ಒಳಗಡೆ ನೋಡ್ತೀವಿ. ಸೊ ಅದರ ಜೊತೆಲಿ ಸ್ಮಾರ್ಟ್ ಕ್ಲಾಸ್ ರೂಮ್ಗಳನ್ನ ಬಳಸೋದಾಗಿರ್ಬೋದು. ಅಗೇನ್ ಸ್ಮಾರ್ಟ್ ಕ್ಲಾಸ್ ರೂಮ್ಗಳು ಅಂದ್ರೆ ಇಲ್ಲಿ ಮೀನಿಂಗ್ ಏನು, ಸೊ ಅಲ್ಲಿ ನಿಮ್ಗೆ ಏನಾಗುತ್ತೆ, ಇಂಟರ್ನೆಟ್ ಸೌಲಭ್ಯಗಳನ್ನ ಬಳಸೋದಾಗಿರ್ಬೋದು, ಅಥವಾ ಸ್ಮಾರ್ಟ್ ಬೋರ್ಡ್ಗಳನ್ನ ಬಳಸೋದಾಗಿರ್ಬೋದು, ಪ್ರೊಜೆಕ್ಟರ್ಗಳನ್ನ ಬಳಸೋದಾಗಿರ್ಬೋದು. ಸೊ ಈ ಥರದ್ದೆಲ್ಲ ಬಳಸೋದ್ರ ಮೂಲಕ ಅಲ್ಲಿಯೂ ಕೂಡ ನಾವೇನ್ ಮಾಡ್ತೀವಿ, ಒಂದಿಷ್ಟು ಅನಿಮೇಷನ್ ಅನ್ನು ತರೋದಕ್ಕಾಗಿರ್ಬೋದು, ಅಥವಾ ಚಿತ್ರಗಳನ್ನ ತರೋದಕ್ಕಾಗಿರ್ಬೋದು, ಅದರ ಮೂಲಕ ಕಲಿಕೆಯನ್ನ ಇನ್ನೂ ಸೊಗಸಾಗಿ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಸೊ ಅದು ಸ್ಮಾರ್ಟ್ ಕ್ಲಾಸ್ ರೂಮ್ಗಳನ್ನ ಸಂಬಂಧಪಟ್ಟ ಹಾಗೆ. ಇನ್ನು ತಾಂತ್ರಿಕ ಶಿಕ್ಷಣ ಇಲಾಖೆ ಕೂಡ ಈ ರೀತಿ ಹಲವಾರು ಚೇಂಜಸ್ಗಳನ್ನ ಮಾಡ್ತಾ, ತಾಂತ್ರಿಕ ಶಿಕ್ಷಣ ಅಂತಂದಾಗ ನಾರ್ಮಲ್ ಆಗಿ ನೋಡ್ತೀರ, ಡಿಪ್ಲೊಮಾ ಮತ್ತೆ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಸಂಬಂಧಪಟ್ಟ ಹಾಗೆ ನೋಡ್ತೀರ, ಅಲ್ಲಿಯೂ ಕೂಡ ನಾವೇನ್ ನೋಡ್ತೀವಿ, ಸೊ ಕೌಶಲ್ಯಗಳಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ನೀಡೋದನ್ನ ನೋಡ್ತಾ ಇದೀವಿ. ಕೌಶಲ್ಯಗಳಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ನೀಡೋದನ್ನ ನೋಡ್ತಿದೀವಿ. ಸೊ ಅದರ ಜೊತೆಯಲ್ಲಿ ಕೆಲವೊಂದು ಈ ಒಂದು ತಾಂತ್ರಿಕವಾದಂತಹ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಇನಿಷಿಯೇಟಿವ್ಗಳನ್ನು ನೋಡೋದಕ್ಕೋದ್ರೆ, ಒಂದು ಅಖಿಲ ಭಾರತ ಉನ್ನತ ಶಿಕ್ಷಣ ಸಮೀಕ್ಷೆಯನ್ನು ನಡೆಸ್ತೀವಿ. ಅದೇ ರೀತಿಯಲ್ಲಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನದ ಉಪಕ್ರಮಗಳನ್ನು ಕೂಡ ಹಲವಾರನ್ನು ತಗೋತೀವಿ. ಸೊ ಅದೇ ರೀತಿಯಲ್ಲಿ ಫಲಿತಾಂಶ ಆಧಾರಿತ ಶಿಕ್ಷಣ ವ್ಯವಸ್ಥೆಯನ್ನು, ಔಟ್ಕಮ್ ಬೇಸ್ಡ್ ಎಜುಕೇಷನ್ ಅನ್ನು ಕೂಡ ತರ್ತೀವಿ. ಸೊ ಅದರ ಜೊತೆಯಲ್ಲಿ ಕೌಶಲ್ಯಾಧಾರಿತ ಡಿಪ್ಲೊಮಾ ಪಠ್ಯಕ್ರಮದ ಪರಿಷ್ಕರಣೆಯನ್ನು ಕೂಡ ಮಾಡುವಂತ ಪ್ರಯತ್ನ ಮಾಡಿದೀವಿ. ಅದರ ಜೊತೆಯಲ್ಲಿ ಕೆಲವೊಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ಗಳನ್ನ IIT ಮಾದರಿಯಲ್ಲಿ ನಾವೇನ್ ಮಾಡ್ತೀವಿ, ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರೀತಿಯಲ್ಲಿ KIT, IIT ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಯ್ತು, ಈಗ ಅಲ್ಲಿ ಅದೇ ರೀತಿಯ ಮಾದರಿಯಲ್ಲಿ ಕರ್ನಾಟಕದ ಒಳಗಡೆ ನಾವೇನ್ ಮಾಡ್ತಿದ್ವಿ, ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗಳನ್ನಾಗಿ ಉನ್ನತೀಕರಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ವಿ. ಅದರ ಜೊತೆಯಲ್ಲಿ ಸಮಗ್ರ ಕರ್ನಾಟಕ ಕಲಿಕಾ ನಿರ್ವಹಣಾ ವ್ಯವಸ್ಥೆಯಲ್ಲಿ ಕೂಡ ವಿದ್ಯಾರ್ಥಿಗಳು ಬೇರೆ ಬೇರೆ ವಲಯಗಳಲ್ಲಿ ತಮಗೆ ಯಾವುದು ಇಂಟ್ರೆಸ್ಟಿಂಗ್ ಅಂತ ಹೇಳಿ ಅನ್ಸುತ್ತೋ ಅದನ್ನ ಮಾಡ್ಬೋದು. ಅದರ ಜೊತೆಯಲ್ಲಿ ಯಾವುದೇ ಸಮಯದಲ್ಲಿ ಎಲ್ಲಿಂದ ಬೇಕಾದ್ರೂ ಅವರು ಕಲಿಯಬಹುದು, ಅಥವಾ ಅಂದ್ರೆ ಮೀನಿಂಗ್ ಏನು, ಆನ್ಲೈನ್ ಮೂಲಕ ಈ ತರದ ಡಿಜಿಟಲ್ ಕಲಿಕಾ ಸಂಪನ್ಮೂಲಗಳನ್ನು ಕೂಡ ಅವ್ರು ಪಡ್ಕೋಬಹುದು ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಶಿಕ್ಷಣಕ್ಕೆ ಸಹಾಯಕ್ಕಾಗಿ ನಾವೇನ್ ಮಾಡಿದೀವಿ, ಇನ್ಫೋಸಿಸ್ ನೊಂದಿಗೆ DCT MOU ಅಂತ ಮಾಡ್ಕೊಂಡಿದ್ದೀವಿ, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ. ಸೊ ಅದು ಕೂಡ ಏನು, ಕಾಲೇಜಿಯೇಟ್ ಅಂಡ್ ತಾಂತ್ರಿಕ ಟೆಕ್ನಿಕಲ್ ಎಜುಕೇಶನ್ ಸೊ ಡಿಪಾರ್ಟ್ಮೆಂಟ್ ಏನಿಲ್ಲ, ಇದು ಆ ಒಂದು ಪರ್ಟಿಕ್ಯುಲರ್ ಆದಂತಹ MOU ಅನ್ನ ಮಾಡ್ಕೊಂಡಿದೆ.
ಅಗೇನ್ ಇನ್ಫೋಸಿಸ್ ನ ಜೊತೆಗಿನ ಈ ಪಾಲುದಾರಿಕ ಒಪ್ಪಂದದ ಭಾಗಗಳನ್ನ ನಾವು ನೋಡ್ಬೇಕಂದ್ರೆ, ಒಂದು ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳ ತರಬೇತಿಗಾಗಿ ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ಪ್ಲಾಟ್ಫಾರ್ಮ್ ಅನ್ನ ಬಳಸ್ಕೊಳ್ಳುವಂತ ಒಂದು ಅವಕಾಶವನ್ನು ಕೊಡುತ್ತೆ ಎಂಒಯು. ಅದರ ಜೊತೆಯಲ್ಲಿ ಫ್ಯಾಕಲ್ಟಿಯನ್ನ ಸಕ್ರಿಯಗೊಳಿಸುವಿಕೆ ಕಾರ್ಯಕ್ರಮ ಮತ್ತು ಅರೌಂಡ್ 15,000 ಡಿ ಬಾಂಡೆಡ್ ಕಂಪ್ಯೂಟರ್ಗಳ ಕೊಡುಗೆಯನ್ನು ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ನೆಕ್ಸ್ಟ್ ರಾಜ್ಯದಲ್ಲಿನ ಸ್ನಾತಕೋತ್ತರ ಸಂಸ್ಥೆಗಳು ಮತ್ತು ದಾಖಲಾತಿಗಳನ್ನ ನಾವು ನೋಡೋದಕ್ಕೋದ್ರೆ, ಸೊ ಅಲ್ಲಿ ಕೂಡ ನಾವೇನ್ ನೋಡ್ತೀವಿ, ದಾಖಲಾತಿಗಳು ಹೆಚ್ಚಳ ಆಗ್ತಿರೋದನ್ನ ನೋಡ್ತೀರಾ. ಅದರ ಜೊತೆಯಲ್ಲಿ ಹಲವಾರು ಈ ರೀತಿಯ ಸೊ ಕೋರ್ಸ್ಗಳನ್ನ ನಾವು ನೀಡ್ತಾ ಇರೋದನ್ನ ನೋಡ್ತೀರಾ. ಸೊ ಅದರಲ್ಲಿ ಕೂಡ ವೈದ್ಯಕೀಯ ಕಾಲೇಜುಗಳಿಗೆ ಸಂಬಂಧಪಟ್ಟಂತ ಇದನ್ನ ಜಾಸ್ತಿಯಾಗಿ ನೋಡ್ತೀರಾ. ಇಲ್ಲಿ ನೋಡ್ಬೋದು ಚಾಮರಾಜನಗರದಲ್ಲಿ ಅರೌಂಡ್ 450 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಕೊಡಗು ಮತ್ತು ಕಾರವಾರದಲ್ಲಿ ಕೂಡ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಸೊ ಹಾಸಿಗೆ ಸಾಮರ್ಥ್ಯವನ್ನು ಜಾಸ್ತಿ ಮಾಡಿದ್ವಿ ಅಥವಾ ಆಸ್ಪತ್ರೆಗಳನ್ನು ಸ್ಥಾಪಿಸುತ್ತಿದ್ದೇವೆ. ಹಾವೇರಿ, ಯಾದಗಿರಿ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರದಲ್ಲಿ ಕೂಡ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. ಮಂಡ್ಯ ಮತ್ತು ಹಾಸನದಲ್ಲಿ ಕೂಡ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳಲ್ಲಿ ಸ್ನಾತಕೋತ್ತರ ಪದವಿಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ವಿ. ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಫಿಟಲ್ ಮೆಡಿಸಿನ್ ಮತ್ತು ನಿಯೋನೆಟಾಲಜಿ ವಿಭಾಗವನ್ನು ಹೊಸದಾಗಿ ಸ್ಟಾರ್ಟ್ ಮಾಡಿದ್ರನ್ನ ನೋಡ್ತೀರಾ. ಮೈಸೂರು, ಶಿವಮೊಗ್ಗ, ತುಮಕೂರಿನ ಒಳಗಡೆ ಕ್ಯಾನ್ಸರ್ ಕೇಂದ್ರವನ್ನ ಸ್ಥಾಪನೆ ಮಾಡೋದಕ್ಕೆ ಅನುಮೋದನೆ ನೀಡಲಾಗಿದೆ. ಅದರ ಜೊತೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ ಬೆಂಗಳೂರು, ಇಲ್ಲಿ ಕೂಡ ಹಾಸಿಗೆಯ ಸಾಮರ್ಥ್ಯವನ್ನ ಜಾಸ್ತಿ ಮಾಡೋದಕ್ಕೆ ಅಥವಾ ಹೊಸದಾಗಿ ಈ ರೀತಿಯ ಒಂದು ಸಂಸ್ಥೆಯನ್ನ ಸ್ಟಾರ್ಟ್ ಮಾಡೋದಕ್ಕೆ ಮೂರು ಹಂತದಲ್ಲಿ ನಿರ್ಮಿಸೋದಕ್ಕೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಸೊ ಇವು ಕೆಲವೊಂದು ಹೊಸದಾಗಿ ಆದಂತಹ ಆಸ್ಪತ್ರೆಗಳು ಅಥವಾ ವೈದ್ಯಕೀಯ ಸಂಸ್ಥೆಗಳು ಅಥವಾ ವೈದ್ಯಕೀಯ ತರಬೇತಿಗೆ ಸಂಬಂಧಪಟ್ಟಂತಹ ಸಂಸ್ಥೆಗಳು. ಅದೇ ರೀತಿಯಲ್ಲಿ ನೆಕ್ಸ್ಟ್ ಲೋಕ ಶಿಕ್ಷಣ ನಿರ್ದೇಶನಾಲಯದಲ್ಲಿ ಕೂಡ ನಾವೇನ್ ನೋಡ್ತೀವಿ, ಸೊ ಇವರು ಕೂಡ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಅಲ್ಪಸಂಖ್ಯಾತ ಅನಕ್ಷರಸ್ಥರಿಗೆ, ಅದರಲ್ಲಿ ಕೂಡ ಮಹಿಳಾ ಅನಕ್ಷರಸ್ಥರಿಗೆ ಆದ್ಯತೆ ನೀಡುವುದರ ಮೂಲಕ ರಾಜ್ಯದ ಶಿಕ್ಷಣ ಪ್ರಮಾಣ ಸಾಕ್ಷರತಾ ಪ್ರಮಾಣವನ್ನ ಹೆಚ್ಚಿಸುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರೋದನ್ನು ನೋಡ್ತೀರ ಲೋಕ ಶಿಕ್ಷಣ ನಿರ್ದೇಶನಾಲಯ. ಕೆಲವೊಂದು ಕಾರ್ಯಕ್ರಮಗಳು ಮುಂದಿನ ವರ್ಷಗಳಲ್ಲಿ ಅನುಷ್ಠಾನಗೊಳ್ತಾ ಇರೋದನ್ನು ನಾವು ನೋಡಿದ್ರೆ, ಒಂದು ಬಜೆಟ್ನಲ್ಲಿ ಘೋಷಣೆ ಮಾಡಿರುವ ಹಾಗೆ 1,000 ಗ್ರಾಮ ಪಂಚಾಯತಿಗಳನ್ನ ಸಂಪೂರ್ಣ ಸಾಕ್ಷರವನ್ನಾಗಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಅದೇ ರೀತಿಯಲ್ಲಿ 22-23 ಸಾಲಿಗೆ ಲಿಂಕ್ ಅನುದಾನದಿಂದ ಸಾಕ್ಷರ ಕಾರ್ಯಕ್ರಮವನ್ನು ನಡೆಸೋದಾಗಿರ್ಬೋದು. ಕೇಂದ್ರ ಸರ್ಕಾರವು ರೂಪಿಸಿರುವಂತ ನವ ಭಾರತ ಸಾಕ್ಷರತಾ ಕಾರ್ಯಕ್ರಮವನ್ನು ನಡೆಸೋದಾಗಿರ್ಬೋದು. ಸೊ ಈ ಥರದೆಲ್ಲ ಕೆಲವೊಂದು ಸೊ ಇನಿಷಿಯೇಟಿವ್ಗಳನ್ನು ಸಾಕ್ಷರತೆಯನ್ನ ಹೆಚ್ಚಿಸುವಂತ ಪ್ರಯತ್ನವಾಗಿ ಮಾಡ್ತಾ ಇದ್ದೀವಿ. ಇನ್ನು ಕರ್ನಾಟಕದಲ್ಲಿ ಆಲ್ರೆಡಿ ನಾವು ನೋಡಿದ್ವಿ, ಇದರಲ್ಲಿ ನಾವೇನು ನೋಡಿದ್ವಿ, 75.36% ಅಷ್ಟು ಸಾಕ್ಷರತೆ 2011 ಜನಗಣತಿಯ ಪ್ರಕಾರ ಇದೆ ಕರ್ನಾಟಕದಲ್ಲಿ. ಅದರ ಒಳಗಡೆ ರಾಜ್ಯದ ಸರಾಸರಿ 75.36, ಅದಕ್ಕಿಂತ ಕಡಿಮೆ ಇರುವಂತ ಒಂದು ಜಿಲ್ಲೆಗಳನ್ನ ನಾವು ನೋಡಿದ್ರೆ ಯಾದಗಿರಿ, ರಾಯಚೂರು, ಚಾಮರಾಜನಗರ, ಕಲಬುರಗಿ, ವಿಜಯಪುರ, ಬಳ್ಳಾರಿ, ವಿಜಯನಗರ, ಕೊಪ್ಪಳ, ಬಾಗಲಕೋಟೆ, ರಾಮನಗರ, ಚಿಕ್ಕಬಳ್ಳಾಪುರ, ಮಂಡ್ಯ, ಬೀದರ್, ಮೈಸೂರು. ಅಗೇನ್ ಇವನ್ ನಾರ್ಮಲ್ ಆಗಿ ನಾವು ಕನ್ಸಿಡರ್ ಮಾಡಲ್ಲ ಮೈಸೂರನ್ನ, ಯಾಕಂದ್ರೆ ಮೈಸೂರು ಒಳ್ಳೆಯ ಸಾಕ್ಷರತೆಯನ್ನ ಹೊಂದಿರುವಂತ ಜಿಲ್ಲೆ ಅಂತ ಕನ್ಸಿಡರ್ ಮಾಡ್ಬಿಡ್ತೀರಾ. ಆದ್ರೂ ಕೂಡ ಇದು ರಾಜ್ಯದ ಸರಾಸರಿಗಿಂತ ಕಡಿಮೆ ಇರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಬೆಳಗಾವಿ, ಚಿತ್ರದುರ್ಗ, ಕೋಲಾರ, ಗದಗ ಮತ್ತು ತುಮಕೂರು. ಸೊ ಇವು ರಾಜ್ಯದ ಸಾಕ್ಷರತೆಯ ಪ್ರಮಾಣ ಏನು 75.36 ಇದೆ, ಅದಕ್ಕಿಂತ ಕಡಿಮೆ ಇರುವಂತದ್ದು ಇರ್ಬೋದು. ಸೊ ಅದರ ಜೊತೆಯಲ್ಲಿ ಮಹಿಳಾ ಸಾಕ್ಷರತೆಯ ಪ್ರಮಾಣ ಕೂಡ ಇದೇ ಜಿಲ್ಲೆಗಳಲ್ಲಿ ಕಡಿಮೆ ಇರೋದನ್ನ ನಾವು, ರಾಜ್ಯದ ಎವರೇಜ್ 68.08 ಆದ್ರೆ ಸರಾಸರಿಗಿಂತ 19 ಜಿಲ್ಲೆಗಳಲ್ಲಿ ಏನಾಗಿದೆ, ಮಹಿಳಾ ಸಾಕ್ಷರತೆಯ ಪ್ರಮಾಣ ಕಡಿಮೆ ಇರೋದನ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಹಾಗಾದ್ರೆ ಸಾಕ್ಷರತೆಯನ್ನು ಹೆಚ್ಚಿಸೋದಕ್ಕೆ ಅಥವಾ ಶಿಕ್ಷಣವನ್ನ ಎಲ್ಲರಿಗೂ ತಲುಪಿಸೋದಕ್ಕೆ ಯಾವ ರೀತಿಯ ಒಂದು ಯೋಜನೆಗಳನ್ನ ಮಾಡ್ತಾ ಇದ್ದೀರಿ? ಫಾರ್ ಎಕ್ಸಾಂಪಲ್ ಸಾರ್ವಜನಿಕ ಗ್ರಂಥಾಲಯಗಳನ್ನ ಮಾಡೋದಾಗಿರ್ಬೋದು. ಅದರ ಜೊತೆಯಲ್ಲಿ ಇವನ್ ಈ ಸಾರ್ವಜನಿಕ ಗ್ರಂಥಾಲಯದನ್ನ ನಾವೇನ್ ಮಾಡಿದ್ವಿ, ಈ ವರ್ಷನ್ ಅನ್ನು ಕೂಡ ತಂದ್ವಿ, ಅಂದ್ರೆ ಎಲೆಕ್ಟ್ರಾನಿಕ್ ವರ್ಷನ್ ಅನ್ನು ಕೂಡ ತಂದ್ವಿ. ಅದನ್ನೇ ನಾವೇನ್ ಕರ್ತೀವಿ, ಆ ಆ್ಯಪ್ ಅನ್ನ ಈ ಸಾರ್ವಜನಿಕ ಗ್ರಂಥಾಲಯ ಅಂತ ಕರಿತೀವಿ. ಸೊ ಅದರ ಜೊತೆಯಲ್ಲಿ ನೆನಪಿರಲಿ, ಸೋಷಿಯಲ್ ಆಸ್ಪೆಕ್ಟ್ಸ್ ಅನ್ನುವಂಥ ವಿಭಾಗದಲ್ಲಿ ಕರ್ನಾಟಕ ಡಿಜಿಟಲ್ ಸಾರ್ವಜನಿಕ ಗ್ರಂಥಾಲಯದ ಸಾಧನೆಯನ್ನ ಪರಿಗಣಿಸಿ 2022 ಜನವರಿಯಲ್ಲಿ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಲಂಡನ್ನವರು ಇದನ್ನ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ದಾಖಲೆ ಕೂಡ ಮಾಡಿದ್ದಾರೆ. ಸೋಷಿಯಲ್ ಆಸ್ಪೆಕ್ಟ್ ವಿಭಾಗದಲ್ಲಿ ಕರ್ನಾಟಕದ ಈ ಡಿಜಿಟಲ್ ಸಾರ್ವಜನಿಕ ಗ್ರಂಥಾಲಯದ ಸಾಧನೆಗೆ. ಸೊ ಅದರ ಜೊತೆಯಲ್ಲಿ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಕೂಡ ಈ ರೀತಿಯಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಪಠ್ಯಕ್ರಮ ಆಗಿರ್ಬೋದು ಅಥವಾ ಅದನ್ನ ಯಾವ ರೀತಿಯಲ್ಲಿ ಡೆಲಿವರಿ ಮಾಡ್ಬೇಕು ಇದನ್ನಾಗಿರ್ಬೋದು, ಇವುಗಳನ್ನ ಸಂಬಂಧಪಟ್ಟ ಹಾಗೆ ಶೈಕ್ಷಣಿಕ ಗುಣಮಟ್ಟವನ್ನ ಜಾಸ್ತಿ ಮಾಡೋದಕ್ಕೆ ಹಲವಾರು ರೀತಿಯ ಕೆಲಸಗಳನ್ನ ಮಾಡ್ತಾ ಇರ್ತದೆ. ಒಂದು ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ ಸಂಶೋಧನೆ,
ಅಥವಾ ಅವುಗಳನ್ನ ಅವುಗಳಿಗೆ ಸಂಬಂಧಪಟ್ಟಂತ ಟೀಚಿಂಗ್ ಲರ್ನಿಂಗ್ ಪ್ರೊಸೀಜರ್ಸ್ ಅಥವಾ ಪೆಡಗಾಗಿಗೆ ಸಂಬಂಧಪಟ್ಟ ಹಾಗೆ ಏನ್ ಮಾಡ್ತಾರೆ ಸಂಶೋಧನೆ ಏನ್ ಮಾಡ್ತಾರೆ ಅದರ ಜೊತೆಯಲ್ಲಿ. ಸೊ ಇಲ್ಲಿ ವಿದ್ಯಾರ್ಥಿಗಳನ್ನಾಗಿರ್ಬೋದು ಅಥವಾ ಶಿಕ್ಷಕರು, ಇಲ್ಲಿ ಶಿಕ್ಷಕರನ್ನ ಜಾಸ್ತಿ ಇಂಪಾರ್ಟೆಂಟ್ ಆಗಿ ಅವರಿಗೆ ತರಬೇತಿಯನ್ನು ನೀಡೋದಾಗಿರ್ಬೋದು, ಇವು ಕೂಡ ಡಿ ಎಸ್ ಸಿ ಆರ್ ಟಿ ಮಾಡುವಂತ ಕೆಲವೊಂದು ಕೆಲಸ. ಸೊ ಇಲ್ಲಿ ನಾವೇನ್ ನೋಡ್ತೀವಿ, ಹಲವಾರು ಇನಿಷಿಯೇಟಿವ್ಗಳ ಒಳಗಡೆ ಒಂದು ಸೇವಾ ಪೂರ್ವ ಶಿಕ್ಷಕರ ಶಿಕ್ಷಣ, ಶಿಕ್ಷಕರಿಗೆ ಸೇವೆಗೆ ಪೂರ್ವವಾಗಿ ಅವರಿಗೆ ಶಿಕ್ಷಣವನ್ನು ನೀಡೋದು, ತರಬೇತಿಯನ್ನು ನೀಡೋದು, ಅದೇ ರೀತಿಯಲ್ಲಿ ತರಬೇತಿ ಮತ್ತು ಪುನಶ್ಚೇತನವನ್ನು ನೀಡೋದಾಗಿರ್ಬೋದು. ಸೊ ಅದರ ಜೊತೆಯಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ವಿಭಾಗದ ಅಡಿಯಲ್ಲಿ ಕೂಡ ಹಲವಾರು ರೀತಿಯ ಯೋಜನೆಗಳನ್ನು ತರ್ತೀರ. ಅದರ ಒಳಗಡೆ ಒಂದು ಯೋಜನೆ ಯಾವುದು, ಗುರುಚೇತನ ಅಂತ ಹೇಳ್ತೀರ. ಈ ಗುರುಚೇತನ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತೀರಾ, ಗುರುಚೇತನ ಕಾರ್ಯಕ್ರಮದ ಒಳಗಡೆ ಶಾಲಾ ಶಿಕ್ಷಕರನ್ನ ಅವರನ್ನ ಇಂಪ್ರೂವ್ ಮಾಡೋದಕ್ಕೆ ಅಥವಾ ಅವರಿಗೆ ತರಬೇತಿಯನ್ನ ನೀಡುವಂತ ಕೆಲಸ ಮಾಡ್ತಾರೆ. ಅದರ ಜೊತೆಯಲ್ಲಿ ರಾಜ್ಯ ಮಟ್ಟದ ಫೋಕಸ್ ಗ್ರೂಪ್ ಒಂದನ್ನ ಸ್ಥಾಪನೆ ಮಾಡ್ತೀರಾ. ಅಥವಾ ಈ ಫೋಕಸ್ ಗ್ರೂಪ್ನ ಕೆಲಸ ಏನಿರುತ್ತೆ, ಪ್ರತಿ ಹಂತದ ಪಠ್ಯಕ್ರಮವನ್ನ ವಿನ್ಯಾಸವನ್ನ ಮೇಲ್ವಿಚಾರಣೆ ಮಾಡೋದಕ್ಕೆ. ಸೊ ಈ ಒಂದು ರಾಜ್ಯ ಮಟ್ಟದ ಫೋಕಸ್ ಗ್ರೂಪ್ ಏನಾಗಿರುತ್ತೆ, ಇದು ಅತ್ಯುನ್ನತ ಸಮಿತಿಯಾಗಿ ಕಾಣುತ್ತೆ. ಅದರ ಜೊತೆಯಲ್ಲಿ ಹೆಸರಾಂತ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ವಿಷಯ ತಜ್ಞರನ್ನ ಒಳಗೊಂಡಂತ 8 ರಿಂದ 10 ಸದಸ್ಯರ ಒಂದು ಗ್ರೂಪ್ ಅನ್ನ ಮಾಡಲಾಗಿರುತ್ತೆ. ಸೊ ಅಗೇನ್ ಈ ಹಂತದಲ್ಲಿ ಕೂಡ 2 ಉಪ ಗುಂಪುಗಳನ್ನು ನೋಡ್ತೀರಾ. ಒಂದು ಮೊದಲ ಹಂತದಲ್ಲಿ 14 ರಿಂದ 16 ವಯಸ್ಸಿನ ಅಥವಾ 9 ಮತ್ತು 10 ತರಗತಿಗಳಿಗಾದ್ರೆ, ಇನ್ನೊಂದು 2ನೇ ಹಂತದಲ್ಲಿ 11 ಮತ್ತು 12 ತರಗತಿಗಳನ್ನ ಬೋಧಿಸುವಂತಹ 2 ಅಧ್ಯಾಪಕರ ಅಥವಾ ವಿಷಯಗಳ ಪರಿಣತರ ಗುಂಪನ್ನ ಮಾಡಲಾಗುತ್ತೆ, ಉಪ ಗುಂಪುಗಳನ್ನ ಮಾಡಲಾಗುತ್ತೆ. ಸೊ ನೆಕ್ಸ್ಟ್ ಕಲಿಕಾ ಚೇತರಿಕೆ ವಿಶೇಷ ಕಾರ್ಯಕ್ರಮದ ಅಡಿಯಲ್ಲಿ ನಾವೇನ್ ನೋಡ್ತೀವಿ, ಸೊ ಈ COVID-19 ನಂತರದಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು ಆ ಸಂದರ್ಭದಲ್ಲಿ ನಮ್ಗೆ ಬಹಳಷ್ಟು ಜನಕ್ಕೆ ಏನಾಗುತ್ತೆ, ಆಲ್ಮೋಸ್ಟ್ 2 ವರ್ಷಗಳ ತನಕ ಶಾಲೆಗಳು ಕರೆಕ್ಟ್ ಆಗಿ ನಡೆದಿಲ್ಲದೆ ಇರೋ ಕಾರಣಕ್ಕಾಗಿ ವಿದ್ಯಾರ್ಥಿಗಳಲ್ಲಿ ಆ ಒಂದು ಕಲಿಕಾ ನಷ್ಟ ಉಂಟಾಗಿತ್ತು. ಅದಕ್ಕಾಗಿ ಅದನ್ನ ಚೇತರಿಕೆಗೆ ಕಾಣಿಸೋದಕ್ಕೋಸ್ಕರ ಕಲಿಕಾ ಚೇತರಿಕೆ ಅನ್ನುವಂಥ ವಿಶೇಷ ಕಾರ್ಯಕ್ರಮವನ್ನು ತರಲಾಗುತ್ತೆ. ಅದರ ಜೊತೆಯಲ್ಲಿ ಸಂಭ್ರಮ ಶನಿವಾರ ಅನ್ನುವಂಥ ಒಂದು ದಿನವನ್ನ ಅಥವಾ ಶನಿವಾರದ ದಿನವನ್ನ ನಾರ್ಮಲ್ ಆಗಿ ಇದನ್ನ ಏನ್ ಮಾಡ್ತೀವಿ, ಬ್ಯಾಗ್ ರಹಿತ ದಿನವಾಗಿ ಘೋಷಣೆ ಮಾಡ್ತೀವಿ. ಯಾವುದೇ ರೀತಿಯ ಬ್ಯಾಗ್ಗಳಾಗಿರ್ಬೋದು, ಪುಸ್ತಕ, ನೋಟ್ ಪುಸ್ತಕ, ಇದು ಯಾವುದನ್ನು ಕೂಡ ತೆಗೆದುಕೊಳ್ಳದೇನೆ ಅವ್ರು ಏನ್ ಮಾಡ್ಬೋದು, ಶಾಲೆಗೆ ಆ ದಿವಸ ಹೋಗ್ಬೋದು. ಅದನ್ನ ಸಂಭ್ರಮ ಶನಿವಾರದಿಂದ ನೋಡ್ತೀವಿ, ಬ್ಯಾಗ್ ರಹಿತ ದಿನ. ಅದೇ ರೀತಿಯಲ್ಲಿ ತಂತ್ರಜ್ಞಾನ ಬೆಂಬಲಿತ ಕಲಿಕಾ ಕಾರ್ಯಕ್ರಮ ಆಗಿರ್ಬೋದು, TALP ಅಥವಾ ದೀಕ್ಷಾ ಪೋರ್ಟಲ್, ಅದೇ ರೀತಿಯಲ್ಲಿ ಮಾನಕ್ ರಾಜ್ಯ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಸ್ಫೂರ್ತಿದಾಯಕ ಪ್ರಶಸ್ತಿಗಳಾಗಿರ್ಬೋದು. ಸೊ ಅದೇ ರೀತಿಯಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬ್ ನ ಮೂಲಕ ಇನ್ಸ್ಪೈರ್ ಅನ್ನುವಂತ ಅವಾರ್ಡ್ ಕೂಡ ಸಪರೇಟ್ ಆಗಿ ಬರುತ್ತೆ. ಅಟಲ್ ಟಿಂಕರಿಂಗ್ ಲ್ಯಾಬ್ ನ ಮೂಲಕ ಏನ್ ಮಾಡಿದೀವಿ, ಸೊ ಅಟಲ್ ಇನೋವೇಷನ್ ಮಿಷನ್ ನ ಅಡಿಯಲ್ಲಿ ವಿದ್ಯಾರ್ಥಿಗಳಲ್ಲಿ ಈಗಲೇ ಒಂದು ನವೋದ್ಯಮದ ಪರಿಕಲ್ಪನೆಯನ್ನ ಹೇಗೆ ತರೋದು, ಸೊ ಅದನ್ನ ನಾವು ಮಾಡುವಂತ ಪ್ರಯತ್ನ ಮಾಡಿದೀವಿ ಅಟಲ್ ಟಿಂಕರಿಂಗ್ ಲ್ಯಾಬ್ ನ ಮೂಲಕ ಆಗಿರ್ಬೋದು. ಸೊ ಇವೆಲ್ಲ ನಾವು ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ತಂದಿರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಆದ ಇನಿಷಿಯೇಟಿವ್. ಇನ್ನು ಸವಾಲುಗಳು ಮತ್ತು ಮುನ್ನಡೆಯುವ ದಾರಿವನ್ನು ನೋಡೋದಕ್ಕೋದ್ರೆ, ಈಗ ಸದ್ಯದಲ್ಲಿ ನಾವೇನಾದ್ರೂ ನೋಡೋದಕ್ಕೋದ್ರೆ ಕರ್ನಾಟಕ ಬಹಳ ಚೆನ್ನಾಗಿ ಕೆಲಸ ಮಾಡ್ತಿದೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ, ಆದ್ರೆ ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಬಹಳ ಜಾಸ್ತಿ ಇದೆ. ಅದನ್ನ ನಾವು ನೋಡ್ತೀವಿ, ಶಾಲೆಯನ್ನ ಬಿಟ್ಟವರ ಪ್ರಮಾಣವನ್ನ ಹೋಲಿಸಿದಾಗ ಹಿರಿಯ ಪ್ರಾಥಮಿಕ ಮತ್ತು ಕಿರಿಯ ಪ್ರಾಥಮಿಕ ಶಾಲೆಗಳಿಗಿಂತ ಪ್ರೌಢ ಶಾಲೆಗಳಲ್ಲಿ ಶಾಲೆ ಬಿಟ್ಟವರ ಪ್ರಮಾಣ ಹೆಚ್ಚಾಗಿದೆ, ಇದನ್ನ ಆದಷ್ಟು ಕಡಿಮೆ ಮಾಡುವಂತ ಪ್ರಯತ್ನವನ್ನ ಮಾಡಬೇಕು ಇನ್ನು ಮುಂದಿನ ದಿನಗಳಲ್ಲಿ. ಅದೇ ರೀತಿಯಲ್ಲಿ NEP ಪ್ರಕಾರ ಶಿಕ್ಷಣದ ವೃತ್ತಿಪರತೆಯನ್ನು ಉತ್ತೇಜಿಸುವುದು ಕೂಡ ತುರ್ತು ಅವಶ್ಯಕತೆ ಆಗಿದೆ. ಸೊ ಆ ಕಾರಣಕ್ಕಾಗಿ ಸೊ ನಾವೇನ್ ಮಾಡ್ಬೇಕಾಗತ್ತೆ, ಬೇರೆ ಬೇರೆ ರೀತಿಯ ಕರಕುಶಲ ಕೌಶಲ್ಯಗಳನ್ನು ಕೂಡ ನಾವು ವೃತ್ತಿಪರತೆಯ ಒಳಗಡೆ ಶಿಕ್ಷಣದ ಒಳಗಡೆ ತರುವಂತ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ಸೊ ಇವೆಲ್ಲ ಕೆಲವೊಂದು ಸವಾಲುಗಳು ಮತ್ತು ಯಾವ ರೀತಿಯಲ್ಲಿ ಮುನ್ನಡೆಯಬೇಕು ಅಂತ. ಸೊ ನೆಕ್ಸ್ಟ್ ಪರಿಶಿಷ್ಟ ಜಾತಿ ಕಲ್ಯಾಣ ಕಾರ್ಯಕ್ರಮಗಳು, ಇಲ್ಲಿ ಕೂಡ ನಾವೇನ್ ನೋಡ್ತೀವಿ, ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟ ಹಾಗೆ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಬೇರೆ ಬೇರೆ ರೀತಿಯಾದಂತ ಇನಿಷಿಯೇಟಿವ್ಗಳನ್ನ ಅಥವಾ ಅಲ್ಲಿಯೂ ಕೂಡ ಶಿಕ್ಷಣಕ್ಕಾಗಿರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ವಸತಿಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಕೌಶಲ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಹಲವಾರು ರೀತಿಯ ಈ ಒಂದು ಇನಿಷಿಯೇಟಿವ್ಗಳನ್ನ ತರುತ್ತೆ. ಸೊ ಇದರ ಒಳಗಡೆ ನಾವು ಮಾತಾಡೋದಕ್ಕಿಂತ ಮೊದಲು ಇಲ್ಲಿ ಏನ್ ಮಾಡ್ತಾರೆ, ಬೇರೆ ಬೇರೆ ಸಾಮಾಜಿಕ ಗುಂಪುಗಳ ನಡುವಿನ ಒಂದು ಸಾಮಾಜಿಕ ಆರ್ಥಿಕ ಸೂಚಕಗಳನ್ನು ನೋಡ್ತಾ ಇದ್ದಾರೆ. ಜನಸಂಖ್ಯೆಯ 17% ನಷ್ಟು ಪರಿಶಿಷ್ಟ ಜಾತಿಗಳಿದ್ರು, ಪರಿಶಿಷ್ಟ ಜಾತಿಯವರಿದ್ರೆ, ಅದೇ ರೀತಿಯಲ್ಲಿ 7% ನಷ್ಟು ಪರಿಶಿಷ್ಟ ಪಂಗಡದವರು ಇರೋದನ್ನು ನೋಡ್ತೀವಿ. ಇನ್ನು ಅಲ್ಪಸಂಖ್ಯಾತ ಗುಂಪುಗಳ ಒಳಗಡೆ ನಾವೇನ್ ನೋಡ್ತೀವಿ, ಮುಸ್ಲಿಂ ಸಮುದಾಯ ಜಾಸ್ತಿ ಆಗಿರೋದನ್ನು ನೋಡ್ತೀರಾ, 12.9%, 12.9%, ಕ್ರಿಶ್ಚಿಯನ್ 1.9%, ಜೈನ್ 0.72%, ಇತರೆ 0.2%, ಮತ್ತು ಒಟ್ಟು ನಾವೇನಾದ್ರೂ ಅಲ್ಪಸಂಖ್ಯಾತ ಗುಂಪುಗಳನ್ನು ನೋಡೋದಕ್ಕೆ 15.7% ನೋಡ್ತೀರ. ಇನ್ನು ಸಾಮಾನ್ಯ, ಅಗೇನ್ ಸಾಮಾನ್ಯ ಅಂತಂದಾಗ ಇಲ್ಲಿ 60.3% ಜನರನ್ನ ನೋಡ್ತೀರ.
ಸೊ ಇವಿಷ್ಟು ನಮಗೆ ಟೋಟಲ್ ಆಗಿ ಜನಸಂಖ್ಯೆಯ ಬೇರೆ ಬೇರೆ ವಿಭಾಗವರು ಅಥವಾ ಸೊ ಅದರ ಸಾಮಾಜಿಕ ಗುಂಪುಗಳ ಆಧಾರದ ಮೇಲೆ ಹಂಚಿಕೆ ಆಗಿರುತ್ತದೆ ಸೊ ಇದರ ಒಳಗಡೆ ನಾವು ನೋಡಿದ್ರೆ ಸರಾಸರಿ ಕುಟುಂಬದ ಆದಾಯವನ್ನು ನೋಡಿದ್ರೆ ಪರಿಶಿಷ್ಟ ಜಾತಿಯಲ್ಲಿ ಸರಾಸರಿಯಾಗಿ ಎಷ್ಟಿದೆ ಎರಡು ಸಾರಿ ಇದು ಎಷ್ಟಿದೆ 22,800 ಕುಟುಂಬ ಆದಾಯ ಪ್ರತಿ ಕುಟುಂಬಕ್ಕೆ ಸರಾಸರಿಯಾಗಿ ಇನ್ನು ಪರಿಶಿಷ್ಟ ಪಂಗಡವನ್ನು ನೀವು ನೋಡೋದಕ್ಕೋದ್ರೆ ಇದರಲ್ಲಿ ಏನಿದೆ 20,000 ತಲಾವಾರು ಆದಾಯವನ್ನು ನೋಡ್ತೀರ ಅಲ್ಪಸಂಖ್ಯಾತ ಗುಂಪುಗಳಲ್ಲಿ ಮುಸ್ಲಿಂ ಸಮುದಾಯವನ್ನು ನೋಡೋದಕ್ಕೋದ್ರೆ 28,500 ಇತರೆ ಅಲ್ಪಸಂಖ್ಯಾತರನ್ನು ನೋಡೋದಕ್ಕೋದ್ರೆ ಅರೌಂಡ್ 52,500 ಸೊ ಇದು ಪ್ರತಿ ಕುಟುಂಬದ ಸರಾಸರಿ ಆದಾಯ ಇನ್ನು ಸಾಮಾನ್ಯ ಇದನ್ನು ನೀವು ನೋಡೋದಕ್ಕೋದ್ರೆ ಇದಾಗತ್ತೆ 48,000 ಸರಾಸರಿ ಕುಟುಂಬದ ಆದಾಯ ಅಂತರವನ್ನು ನೀವು ನೋಡೋದಕ್ಕೋದ್ರೆ ಸಾಮಾನ್ಯ ಮತ್ತು ಈ ಒಂದು ಅಂತರವನ್ನು ನೋಡೋದಕ್ಕೋದ್ರೆ ಅರೌಂಡ್ 19,500 ಇದೆ ಅದ್ರ ಜೊತೆಯಲ್ಲಿ ನೀವೇನಾದ್ರೂ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಇದನ್ನು ಕೂಡ ನೀವು ನೋಡೋದಕ್ಕೋದ್ರೆ ಅಲ್ಲಿಯೂ ಕೂಡ ಏನಾಗಿದೆ ಆದಾಯದ ಅಂತರ ಬಹಳ ಜಾಸ್ತಿ ಇದೆ ಆದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದೇನು ಸಾಮಾನ್ಯ ಇದರ ಸರಾಸರಿ ಕುಟುಂಬದ ಆದಾಯ ಇದೆಯೋ ಅದಕ್ಕಿಂತ ಹೆಚ್ಚಿನ ಕುಟುಂಬದ ಆದಾಯ ಇಲ್ಲಿದೆ ಇತರೆ ಅಲ್ಪಸಂಖ್ಯಾತರು ಹೊಂದಿದ್ದಾರೆ 52,500 ಹಾಗೆ ಇವೆಲ್ಲ ಕೆಲವೊಂದು ಪಾಯಿಂಟ್ಗಳು ಯಾಕೆ ಅಂತಂದಾಗ ಕೆಲವೊಂದು ಸಂದರ್ಭದಲ್ಲಿ ಏನ್ ಮಾಡ್ಬಿಡ್ತಾರೆ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಆ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ ಸಾಮಾನ್ಯ ಜನ ಅಂತೇಳಿ ಏನ್ ಕರಿತೀರ ಅಥವಾ ಹಿಂದೂ ಅಂತೇಳಿ ಏನ್ ಕರಿತೀರ ಸೊ ಇವರ ಸರಾಸರಿ ಕುಟುಂಬದ ಆದಾಯಕ್ಕಿಂತ ಅಲ್ಪಸಂಖ್ಯಾತರ ಕುಟುಂಬದ ಆದಾಯ ಕಡಿಮೆ ಇದೆ ಅಂತ ಹೇಳಿದ್ರೆ ಎಲ್ಲಾ ಅಲ್ಪಸಂಖ್ಯಾತರದ್ದು ಕಡಿಮೆ ಇಲ್ಲ ಮುಸ್ಲಿಂ ಸಮುದಾಯದ ಮಾತ್ರ ನಮ್ಗೇನಿದೆ ಸರಾಸರಿ ಕುಟುಂಬದ ಆದಾಯ ಕಡಿಮೆ ಇದೆ ಆದ್ರೆ ಇತರೆ ಅಲ್ಪಸಂಖ್ಯಾತರು ಸಾಮಾನ್ಯರಿಗಿಂತ ಅಥವಾ ಎಲ್ಲ ಬೇರೆ ಯಾವ್ಯಾವ ಈ ಒಂದು ಸಾಮಾಜಿಕ ಆರ್ಥಿಕ ಗುಂಪುಗಳು ಅಂತೇಳಿ ಕನ್ಸಿಡರ್ ಮಾಡ್ತಾ ಇದೀವಿ ಅದೆಲ್ಲದಕ್ಕಿಂತ ಹೆಚ್ಚಿನ ಒಂದು ಸರಾಸರಿ ಆದಾಯವನ್ನ ಕೌಟುಂಬಿಕ ಆದಾಯವನ್ನ ಹೊಂದಿದ್ದಾರೆ ಇನ್ನು ಸಾಕ್ಷರತೆಯ ಪ್ರಮಾಣವನ್ನು ನೀವು ನೋಡೋದಕ್ಕೋದ್ರೆ ಪರಿಶಿಷ್ಟ ಜಾತಿಯಲ್ಲಿ ಎಷ್ಟಿದೆ 65.3% ಅಂದ್ರೆ ಪರಿಶಿಷ್ಟ ಪಂಗಡದಲ್ಲಿ 62.1% ಅಗೇನ್ ಅಲ್ಪಸಂಖ್ಯಾತ ಗುಂಪಲ್ಲಿ ಬರೀ ಮುಸ್ಲಿಂದಷ್ಟೇ ಕೊಟ್ಟಿದ್ದಾರೆ 68.5% ಸಾಮಾನ್ಯರಲ್ಲಿ ನೀವು ನೋಡೋದಕ್ಕೋದ್ರೆ 75% ಅಗೇನ್ ಅಲ್ಲಿಯೂ ಕೂಡ ಅಂತರ ಕಾಣುತ್ತೆ ಸೊ ಇನ್ನು ಕೆಲವೊಂದು ಯೋಜನೆಗಳ ಅಡಿಯಲ್ಲಿ ನಾವೇನ್ ಮಾಡಿದೀವಿ ಕೆಲವೊಂದು ಯೋಜನೆ ಅಂತಂದ್ರೆ ಪರಿಶಿಷ್ಟ ಜಾತಿ ಕಲ್ಯಾಣ ಕಾರ್ಯಕ್ರಮಗಳ ಯೋಜನೆಗಳ ಅಡಿಯಲ್ಲಿ ನಾವು ಅರೌಂಡ್ 47.58 ಲಕ್ಷ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನವನ್ನ 15.78 ಲಕ್ಷ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನವನ್ನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನ ಆಗಿರ್ಬೋದು ವಿದೇಶಿ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಕೂಡ ಪ್ರೋತ್ಸಾಹ ಧನವನ್ನು ನೀಡಲಾಗ್ತದೆ ಅದರ ಜೊತೆಯಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪರೀಕ್ಷಾ ಪೂರ್ವ ತರಬೇತಿಯನ್ನು ಕೂಡ ನೀಡುವಂತ ಪ್ರಯತ್ನವನ್ನ ಮಾಡಿದ್ವಿ ಸೊ ಇವೆಲ್ಲ ಇವೆಲ್ಲ ಕೂಡ ನಮಗೆ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟ ಹಾಗೆ ಇಲಾಖೆ ತೆಗೆದುಕೊಂಡಿರುವಂತ ಅಥವಾ ಅವರನ್ನ ಇಂಪ್ರೂವ್ ಮಾಡೋದಕ್ಕೆ ಇಲಾಖೆ ತೆಗೆದುಕೊಂಡಿರುವಂತ ಕೆಲವೊಂದು ಪ್ರಯತ್ನಗಳು ಸೊ ಅಗೇನ್ ಮುಂದಿನ ಹಾದಿ ಅಂತ ಹೇಳಿದಾಗ ಇಲ್ಲಿಯೂ ಕೂಡ ನಮ್ಗೆ ಏನಾಗಿದೆ ಇಂಪ್ರೂವ್ಮೆಂಟ್ ಇನ್ನೂ ಆಗ್ಬೇಕು ಸೊ ಅದು ಏನಾಗಿರ್ಬೋದು ಒಂದು ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಕೂಡ ಪರಿಶಿಷ್ಟ ಜಾತಿ ಇಂಪ್ರೂವ್ಮೆಂಟ್ ಆಗ್ಬೇಕು ಪರಿಶಿಷ್ಟ ಪಂಗಡ ಕೂಡ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತ ಹೇಳ್ತಿದ್ರು ಸೊ ಜನರಲ್ ಗೆ ಕಂಪೇರ್ ಮಾಡಿದ್ರೆ ಏನಾಗಿದೆ ಓವರ್ ಆಲ್ ಗೆ ಕಂಪೇರ್ ಮಾಡಿದ್ರೆ ಪರಿಶಿಷ್ಟ ಜಾತಿ ಕೂಡ ಇದ್ದಿದ್ದಾರೆ ಅಲ್ಪಸಂಖ್ಯಾತರು ಕೂಡ ಇದ್ದಾರೆ ಪರಿಶಿಷ್ಟ ಪಂಗಡದವರು ಕೂಡ ಇದ್ದಿದ್ದಾರೆ ಸೊ ಅದೇ ರೀತಿಯಲ್ಲಿ ಮಾಧ್ಯಮಿಕ ಶಿಕ್ಷಣ ಹಂತದಲ್ಲಿ ಶಾಲೆಯಿಂದ ಹೊರಗುಳಿದಂತ SC ಮತ್ತು ST ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿರೋದನ್ನ ಅದರಲ್ಲಿಯೂ ಕೂಡ ನಾವೆಲ್ಲಿ ನೋಡ್ತೀವಿ ಹೆಚ್ಚಾಗಿ ಬೀದರ್ ತಾಲೂಕಿನ ಮೇಲೆ ಕೇಂದ್ರೀಕರಿಸಿರೋದನ್ನ ನೋಡ್ತೀರ ಸೊ ಅದರ ಜೊತೆಯಲ್ಲಿ ಮಾನವ ಅಭಿವೃದ್ಧಿ ನಿಯತಾಂಕಗಳಲ್ಲಿ ಕಡಿಮೆ ಕಾರ್ಯಕ್ಷಮತೆಯನ್ನು ಹೊಂದಿರುವಂತಹ 100ಕ್ಕೂ ಹೆಚ್ಚು ತಾಲೂಕುಗಳ ಇದನ್ನ ನಾವು ನೋಡಿದ್ರೆ ಸೊ ಅವುಗಳಲ್ಲಿ ಕೂಡ ವಿಜಯಪುರ ಕುಂದಗೋಳ ಯಾದಗಿರಿ ಮತ್ತು ಕೊಪ್ಪ ಸೊ ಇದನ್ನ ಹೆಚ್ಚಾಗಿ ಕೇಂದ್ರೀಕರಿಸುವಂತ ಅವಶ್ಯಕತೆ ಇದೆ ಅಂತ ಹೇಳ್ತೀವಿ ಅದೇ ರೀತಿಯಲ್ಲಿ ಮನೆ ಇಲ್ಲದಂತ SC ST ಕುಟುಂಬಗಳಿಗೆ ಏನ್ ಮಾಡಲಾಗಿದೆ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಯೋಜನೆಯ ಅಡಿಯಲ್ಲಿ ಸೊ ಅದೇ ರೀತಿಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮತ್ತು ಇನ್ನಿತರ ಯೋಜನೆಗಳಲ್ಲಿ ಕೂಡ ಏನ್ ಮಾಡಿದ್ದಾರೆ ಪರಿಗಣನೆ ಮಾಡುವಂತ ಪ್ರಯತ್ನವನ್ನ ಮಾಡಲಾಗಿದೆ ಸೊ ಅದರ ಜೊತೆಯಲ್ಲಿ SC ST ಮಹಿಳೆಯರಲ್ಲಿ ಮಹಿಳಾ ಉದ್ಯಮಶೀಲತೆಯನ್ನ ಉತ್ತೇಜಿಸುವಂತಹ ಪ್ರಯತ್ನಕ್ಕಾಗಿ ಸೊ ಹಲವಾರು ಸ್ವಯಂ ಉದ್ಯೋಗ ಯೋಜನೆ ಅಡಿಯಲ್ಲಿ ಗುರಿಯ 25% ಮತ್ತು ಕೈಗಾರಿಕಾ ಪ್ರದೇಶಗಳು ಉದ್ಯಾನವನಗಳ ಮೂಲ ಸೌಕರ್ಯಗಳನ್ನು ಕೂಡ ಮಹಿಳೆಯರಿಗೆ ಮೀಸಲಿಡುವಂತ ಪ್ರಯತ್ನವನ್ನ ಮಾಡಬೇಕು ಇನ್ ಮುಂದೆ ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ನೆಕ್ಸ್ಟ್ ಪರಿಶಿಷ್ಟ ಪಂಗಡದ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಕೂಡ ನಾವೇನ್ ನೋಡ್ತೀವಿ ಈ ರೀತಿಯ ಹಲವಾರು ಕಾರ್ಯಕ್ರಮಗಳನ್ನ ತೆಗೆದುಕೊಂಡಿರುವುದನ್ನು ನೋಡ್ತೀವಿ ಸೊ ನೆಕ್ಸ್ಟ್ ಸೇಮ್ ಹಿಂದುಳಿದ ವರ್ಗಗಳ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಕೂಡ ಇದೇ ರೀತಿಯ ಕೆಲವೊಂದು ಕಾರ್ಯಕ್ರಮಗಳನ್ನು ನೋಡ್ತೀರ ಅದರ ಜೊತೆಯಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಕೂಡ ಈ ರೀತಿಯ ಕೆಲವೊಂದು ವಿವರಗಳನ್ನ ನೀವು ನೋಡ್ತೀರ ಸೊ ಇನ್ ನೆಕ್ಸ್ಟ್ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಕೂಡ ನಾವೇನ್ ನೋಡ್ತೀವಿ ಕೆಲವೊಂದು ಇನಿಷಿಯೇಟಿವ್ ಗಳನ್ನು ನೋಡ್ತೀವಿ ಫಾರ್ ಎಕ್ಸಾಂಪಲ್ ವಿಶೇಷ ಚೇತನರಿಗಾಗಿ
ಸೊ ಇಲ್ಲಿ ಏನ್ ಮಾಡಿದರೆ ಸಪರೇಟ್ ಆಗಿ 1988ರಲ್ಲಿ ಒಂದು ಇಲಾಖೆಯನ್ನು ಸ್ಥಾಪನೆ ಮಾಡಲಾಗಿದೆ. ಹಲವಾರು ಆ ಒಂದು ಇಲಾಖೆಯ ಮುಖಾಂತರವಾಗಿ ಹಲವಾರು ಕಲ್ಯಾಣ ಕಾರ್ಯಕ್ರಮಗಳನ್ನು ಕೂಡ ಅನುಷ್ಠಾನ ಮಾಡ್ತಾ ಇದ್ವಿ. ಸೊ ಅದೇನಾಗಿರ್ಬೋದು ವಿಶೇಷ ಚೇತನಿಗೆ ಅಂತಂದಾಗ, ಸೊ ಕುರ್ಚಿಗಳು, ಓಕೆ, ಗಾಲಿ ಕುರ್ಚಿಗಳಾಗಿರ್ಬೋದು, ಸೊ ಅಥವಾ ಟ್ರೈ ತ್ರೀ ವೀಲರ್ಗಳಾಗಿರ್ಬೋದು, ತ್ರೀ ವೀಲರ್ಗಳನ್ನ ಕೊಡೋದಾಗಿರ್ಬೋದು, ಈ ತರದೆಲ್ಲ ಏನ್ ನೋಡ್ತೀರಾ ವಿಶೇಷ ಚೇತನರಿಗಾಗಿ ನೀಡ್ತಾ ಇರೋದನ್ನ ನೋಡ್ತೀರಾ. ಅಥವಾ ಹಿಯರಿಂಗ್ ಏಡ್, ಹಿಯರಿಂಗ್ ಏಡ್ ಅಂತಂದಾಗ ಏನು, ಸೊ ಕಿವಿ ಸರಿಯಾಗಿ ಕೇಳ್ತಾ ಇಲ್ಲ ಅಂತಂದ್ರೆ ಅಂತದಾಗಿರ್ಬೋದು, ಅಥವಾ ಕಣ್ಣು ಸರಿಯಾಗಿ ಕಾಣಲ್ಲ ಅಂದರು ಅಂತಂದಾಗ ಅವಾಗ ಅವರಿಗೆ ಸೊ ಕೆಲವೊಂದು ರೀತಿಯ ಇನಿಷಿಯೇಟಿವ್ ಆಗಿರ್ಬೋದು, ಅಥವಾ ಕೆಲವೊಂದು ಇವನ್ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಆ್ಯಪ್ ಗಳನ್ನು ಕೂಡ ನೋಡ್ತೀರ, ಸಾತ್ರದೆಲ್ಲವನ್ನ ನೋಡ್ತೀರ. ಅಥವಾ ಬ್ರೈಲ್ ಲಿಪಿಗೆ ಸಂಬಂಧಪಟ್ಟ ಹಾಗೆ ಆಗಿರುವಂತಹ ಸಂಶೋಧನೆ, ಅಥವಾ ಬ್ರೈಲ್ ಲಿಪಿಯ ಮೂಲಕ ಇರುವಂತಹ ಕೆಲವೊಂದು ಪುಸ್ತಕಗಳನ್ನ ವಿತರಣೆ ಮಾಡೋದಾಗಿರ್ಬೋದು, ಈ ತರದೆಲ್ಲ ನಾವು ವಿಶೇಷ ಚೇತನರಿಗೆ ಸಂಬಂಧಪಟ್ಟ ಹಾಗೆ ನೋಡಿದ್ರೆ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟ ಹಾಗೆ ಕೂಡ ನಾವೇನ್ ನೋಡ್ತೀವಿ ಹಲವಾರು ಇನಿಷಿಯೇಟಿವ್ ಗಳನ್ನ ನೋಡ್ತೀವಿ. ಸೊ ಅದರ ಜೊತೆಯಲ್ಲಿ ವಿಶ್ವಸಂಸ್ಥೆಯ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ನಾವು ನೋಡೋದಕ್ಕೋದ್ರೆ ಇದರಲ್ಲಿ ಏನಿದೆ ಮೂರು ಪ್ಯಾರಾಮೀಟರ್ ಗಳನ್ನ ಇಂಪಾರ್ಟೆಂಟ್ ಆಗಿ ಯೂಸ್ ಮಾಡ್ತೀವಿ. ಮೂರಲ್ಲಿ ಯಾವ್ಯಾವುದು, ಒಂದು ಸುದೀರ್ಘ ಮತ್ತು ಆರೋಗ್ಯಕರ ಜೀವನ ಅಂತರಿ ಕನ್ಸಿಡರ್ ಮಾಡ್ತೀರಾ, ಇನ್ನೊಂದು ಜ್ಞಾನ ಅಂತರಿ ಕನ್ಸಿಡರ್ ಮಾಡ್ತೀರಾ, ಮತ್ತೊಂದು ಜೀವನ ಮಟ್ಟ ಅಂತರಿ ಕನ್ಸಿಡರ್ ಮಾಡ್ತೀರಾ. ಸುದೀರ್ಘ ಮತ್ತು ಆರೋಗ್ಯಕರ ಜೀವನ ಅಂತಂದಾಗ ಜನನ ಸಮಯದಲ್ಲಿ ನಿರೀಕ್ಷಿತ ಆಯುಷ್ಯವನ್ನ ಕನ್ಸಿಡರ್ ಮಾಡಿದ್ರೆ, ಜೀವನ ಮಟ್ಟವನ್ನ ಹೇಳ್ಬೇಕಾದ್ರೆ ಏನ್ ಮಾಡ್ತೀರಾ ರಾಷ್ಟ್ರೀಯ ತಲಾವಾರು ಆದಾಯ, ಅದು ಕೂಡ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಆಧಾರದ ಮೇಲೆ ನೋಡ್ತೀರಾ. ಇನ್ನು ಜ್ಞಾನವನ್ನ ನೋಡೋದಕ್ಕೆ ಅಂದ್ರೆ ಎಜುಕೇಶನ್ ಅನ್ನ ನೋಡೋದಕ್ಕೆ ಅದರಲ್ಲಿ ಸರಾಸರಿ ಶಾಲಾ ವರ್ಷಗಳು ಅಂತೇಳಿ ನೋಡ್ತೀರಾ, ಅದರ ಜೊತೆಯಲ್ಲಿ ನಿರೀಕ್ಷಿತ ಶಾಲಾ ವರ್ಷಗಳು, ಸೊ ಎರಡು ಮೇನ್ ಇಯರ್ ಆಫ್ ಸ್ಕೂಲಿಂಗ್ ಮತ್ತು ಎಕ್ಸ್ಪೆಕ್ಟೆಡ್ ಇಯರ್ ಆಫ್ ಸ್ಕೂಲಿಂಗ್ ಎರಡನ್ನು ಕೂಡ ನೋಡ್ತೀರಾ, ಅದರ ಆಧಾರದ ಮೇಲೆ ಮಾನವ ಅಭಿವೃದ್ಧಿ ಸೂಚ್ಯಂಕ ತೆಗಿತೀರಿ. ಇನ್ನು ಕರ್ನಾಟಕದಲ್ಲಿ ಕೂಡ ಅಗೇನ್ UNDP ಏನ್ ಮಾಡುತ್ತೆ, ಬೇರೆ ಬೇರೆ ರಾಷ್ಟ್ರಗಳಿಗೆ ಸಂಬಂಧಪಟ್ಟ ಹಾಗೆ ಮಾನವ ಅಭಿವೃದ್ಧಿ ವರದಿಯನ್ನು ಕೊಟ್ಟರೆ, ಕರ್ನಾಟಕದಲ್ಲಿ ಕೂಡ ನಾವೇನ್ ಮಾಡಿದ್ವಿ ಮಾನವ ಅಭಿವೃದ್ಧಿ ವರದಿಯನ್ನು ತಂದಿದ್ವಿ. ಮೊದಲನೇದು ಈ ತರದ ಕರ್ನಾಟಕ ಮಾನವ ಅಭಿವೃದ್ಧಿ ವರದಿ ಪ್ರಕಟವಾಗಿದ್ದು 1999ರಲ್ಲಿ ತಂದಿರೋದು. ಇದು ಜಿಲ್ಲೆಗಳ ಮಧ್ಯೆ ಇರುವಂತ ಏನಾದರೂ ಚೇಂಜಸ್ ಇದ್ರೆ ಅದನ್ನ ತೆಗೆಯೋದಕ್ಕೋಸ್ಕರ ತರ್ತಾರೆ. ಎರಡನೇ ವರದಿ 2005ರಲ್ಲಿ ಬರುತ್ತೆ, ಮೂರನೇ ವರದಿ 2015ರಲ್ಲಿ ಬಿಡುಗಡೆಯನ್ನ ಮಾಡಿದ್ರು. ಇನ್ನು ನಾಲ್ಕನೇ ವರದಿಯಿಂದೆ ಇದು 2022ಕ್ಕೆ ಸಂಬಂಧಪಟ್ಟ ಹಾಗೆ, ಸೊ ಆಲ್ರೆಡಿ ಇದು ಆಲ್ಮೋಸ್ಟ್ ಅಂತಿಮ ಹಂತದಲ್ಲಿದೆ. ಇದು ಬಂತು ಅಂತಂದ್ರೆ ಅದನ್ನು ಕೂಡ ನಾವು ಒಂದ್ಸಲ ಓದ್ಬೇಕಾಗುತ್ತೆ. ಸೊ ಈ ನಾಲ್ಕನೇ ಕರ್ನಾಟಕ ರಾಜ್ಯ ಮಾನವ ಅಭಿವೃದ್ಧಿ ವರದಿ 2022, ಇದರ ಒಂದು ವರದಿ ಏನಿದೆಯಲ್ಲ ಅದಕ್ಕೆ ನಾವೇನ್ ಮಾಡಿದ್ವಿ ಟ್ಯಾಗ್ ಲೈನ್ ಅಂತ ಹೇಳ್ಬೋದು ನೀವು, ಅಥವಾ ಅದರ ಒಂದು ಆಬ್ಜೆಕ್ಟಿವ್ ಅಂತ ಹೇಳ್ಬೋದು, ಏಮ್ ಅದನ್ನ ಏನಂತ ಕೊಟ್ಟಿದ್ದಾರೆ ಟ್ಯಾಗ್ ಲೈನ್ ಅಂದಾಗ, ಸುಸ್ಥಿರ ಯೋಗಕ್ಷೇಮದ ಕಡೆಗೆ ಅಂತರವನ್ನ ಕಡಿಮೆ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೀವಿ. ಸೊ ಅದು ವರದಿಗೆ ಕೊಟ್ಟಿರುವಂತ ಒಂದು ಸಬ್ ಹೆಡ್ಡಿಂಗ್ ಅಂತ ಕರಿಬಹುದು, ಅಥವಾ ಟ್ಯಾಗ್ ಲೈನ್ ಅಂತ ಹೇಳ್ಬೋದು. ಇನ್ನು ಕರ್ನಾಟಕದ ಜಿಲ್ಲೆಗಳಾದ್ಯಂತ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ನೀವು ನೋಡೋದಕ್ಕೆ ಅತಿ ಹೆಚ್ಚಿನ ಒಂದು ಮಾನವ ಅಭಿವೃದ್ಧಿಯನ್ನು ಹೊಂದಿರೋದು ಯಾವುದು, ಅದು ಬೆಂಗಳೂರು ನಗರ ಮೊದಲ ಸ್ಥಾನದಲ್ಲಿ ಕಾಣುತ್ತೆ. ದಕ್ಷಿಣ ಕನ್ನಡ ಎರಡನೇ ಸ್ಥಾನದಲ್ಲಿ, ಚಿಕ್ಕಮಗಳೂರು ಮೂರನೇ ಸ್ಥಾನ, ಉಡುಪಿ ನಾಲ್ಕು, ಕೊಡಗು ಐದನೇ ಸ್ಥಾನ. ಕೊನೆಯ ಸ್ಥಾನದಲ್ಲಿ 30ನೇ ಸ್ಥಾನದಲ್ಲಿ ಯಾದಗಿರಿ ಕಾಣುತ್ತೆ, 29ನೇ ಸ್ಥಾನದಲ್ಲಿ ಕಲಬುರಗಿ, 28 ರಾಯಚೂರು, 27 ಹಾವೇರಿ ಕಾಣುತ್ತೆ. ಸೊ ಇದು ಮಾನವ ಅಭಿವೃದ್ಧಿ ಸೂಚ್ಯಂಕ 2022ಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಜಿಲ್ಲೆಗಳ, ಸೊ ಜಿಲ್ಲೆಗಳು ಯಾವ್ಯಾವ ಜಿಲ್ಲೆಗಳು ಯಾವ ಸ್ಥಾನದಲ್ಲಿ ಇದೆ. ಸೊ ನೆಕ್ಸ್ಟ್ ಭಾರತ, ಕರ್ನಾಟಕ ಮತ್ತು ಪ್ರಮುಖ ದಕ್ಷಿಣ ರಾಜ್ಯಗಳ ಜನಸಂಖ್ಯೆಯನ್ನ ನೀವೇನಾದ್ರೂ ನೋಡೋದಕ್ಕೋದ್ರೆ, ಸೊ ಇಲ್ಲಿ ನಾವೇನ್ ನೋಡ್ಬೋದು, ಕರ್ನಾಟಕ ಅರೌಂಡ್ 6 ಕೋಟಿ ಜನಸಂಖ್ಯೆಯನ್ನು ಹೊಂದಿದ್ರೆ, ಅಗೇನ್ 2011ರ ಜನಸಂಖ್ಯೆ ವರದಿ ಅದರ ಮೇಲೆ ಹೇಳ್ತೀರಾ. ಭಾರತ 121 ಕೋಟಿ, ಆಂಧ್ರ ಪ್ರದೇಶ 8 ಕೋಟಿ, ಅದೇ ರೀತಿಯಲ್ಲಿ ಕೇರಳ 3 ಕೋಟಿ, ತಮಿಳುನಾಡು 7 ಕೋಟಿ. ಸೊ ಇದರ ಒಳಗಡೆ ಮಹಿಳೆಯರ ಪ್ರಮಾಣವನ್ನು ನೀವು ನೋಡೋದಕ್ಕೋದ್ರೆ ಭಾರತದ ಅವರೇಜ್ ಎಷ್ಟಿದೆ, 48.5% ಅಂದ್ರೆ ಕರ್ನಾಟಕ 49.3% ಇದೆ, ಸ್ವಲ್ಪ ಮಟ್ಟಿಗೆ ಮಹಿಳೆಯರ ಪ್ರಮಾಣ ಕಡಿಮೆ ಇದೆ. ಆದರೆ ಕೇರಳದಲ್ಲಿ ನಾವೇನ್ ನೋಡ್ತೀವಿ ಮಹಿಳೆಯರು ಜಾಸ್ತಿ ಪ್ರಮಾಣದಲ್ಲಿ ಕಾಣ್ತಾರೆ, ಸೊ ಅಲ್ಲಿ ನಾವೇನ್ ನೋಡ್ತೀವಿ 52% ಮಹಿಳೆಯರನ್ನ ನೋಡ್ತೀವಿ, ಮಹಿಳೆಯರು 52%. ಇನ್ನು ಕರ್ನಾಟಕ ಮತ್ತು ಭಾರತದಲ್ಲಿ ಜನನ ಸಮಯದಲ್ಲಿ ಲಿಂಗಾನುಪಾತವನ್ನು ನೀವು ನೋಡೋದಕ್ಕೋದ್ರೆ, ಸೊ ಅಲ್ಲಿಯೂ ಕೂಡ ಹಿಂದೆ ಕರ್ನಾಟಕ ಹೆಚ್ಚಿರೋದನ್ನ ನೋಡ್ತೀರಾ, ಕರ್ನಾಟಕ ಮುಂದಿರೋದನ್ನು ನೋಡ್ತೀರಾ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದು ನಿಧಾನವಾಗಿ ಕಡಿಮೆ ಆಗ್ತಿರುವಂತ ಟ್ರೆಂಡ್ ಅನ್ನ ನೋಡ್ತೀರಾ. ಸೊ ಅದೇ ರೀತಿಯಲ್ಲಿ ನೆಕ್ಸ್ಟ್ ಮಕ್ಕಳ ಲಿಂಗಾನುಪಾತದಲ್ಲಿ ನಾವು ನೋಡೋದಕ್ಕೋದ್ರೆ ಕರ್ನಾಟಕ, ಸೊ ಓವರ್ ಆಲ್ ಆಗಿ ನೀವು 2011ರ ಒಂದು ರಿಪೋರ್ಟ್ ಅನ್ನು ನೋಡ್ತೀರಾ ಅಂತಂದ್ರೆ 948 ಇದೆ. ಅದರ ಜೊತೆಲಿ ಏನ್ ಮಾಡಿದ್ವಿ, ದಕ್ಷಿಣದ ಬೇರೆ ರಾಜ್ಯಗಳನ್ನ ಕಂಪೇರ್ ಮಾಡ್ಕೊಂಡಿದ್ವಿ. ಸೊ ಇದು ಭಾರತಕ್ಕಿಂತ ಚೆನ್ನಾಗಿದೆ, ಅದರ ಜೊತೆಯಲ್ಲಿ ತಮಿಳುನಾಡು ಮತ್ತು ಆಂಧ್ರಪ್ರದೇಶಕ್ಕಿಂತ ಚೆನ್ನಾಗಿದೆ, ಆದರೆ ಕೇರಳಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹಿಂದುಳಿದಿದೆ, ಕೇರಳಗಿಂತ ಸ್ವಲ್ಪ ಹಿಂದುಳಿದಿರೋದನ್ನು ನೋಡ್ತೀರಾ. ಇನ್ನು ಕರ್ನಾಟಕದಲ್ಲಿ ಜೀವನದ ಆಯುಷ್ಯ, ಜೀವನ ಆಯುಷ್ಯವನ್ನು ನೀವು ನೋಡೋದಕ್ಕೋದ್ರೆ,
ಸೊ ಇಲ್ಲಿ 2011 ಓಕೆ 2015 19ಕ್ಕೆ ನಾವೇನಾದರೂ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ಕರ್ನಾಟಕದ ಎಂದಿಲ್ಲ ಒಟ್ಟು 69.5 ವರ್ಷಗಳಾದರೆ ಭಾರತದ್ದು 69.7 ಭಾರತದ್ದು ಚೆನ್ನಾಗಿರೋದನ್ನು ನೋಡ್ತೀರಾ. ಅದೇ ರೀತಿಯಲ್ಲಿ ಗಂಡು ಸೊ ಗಂಡಸರ ಒಂದು ಎಕ್ಸ್ಪೆಕ್ಟೆಡ್ ಇಯರ್ ಆಫ್ ಲೈಫ್ ಅಥವಾ ಜೀವನ ಆಯುಷ್ಯವನ್ನು ನೀವು ನೋಡೋದಾದ್ರೆ 67.9% ಭಾರತದಲ್ಲಿ ಅದು 68.4% ಕಾಣುತ್ತೆ. ಅಗೇನ್ ಕರ್ನಾಟಕ ಇಲ್ಲಿ ಕೂಡ ಸ್ವಲ್ಪ ಹಿಂದುಳಿದಿರೋದನ್ನು ನೋಡ್ತೀರಾ. ಸೊ ಇನ್ನು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಾಗಿ ನಾವು ನೋಡೋದಕ್ಕೋದ್ರೆ ಕರ್ನಾಟಕದಲ್ಲಿ 71.3 ವರ್ಷಗಳು ನಿರೀಕ್ಷಿತ ಜೀವಿತಾವಧಿ ಆದರೆ ಭಾರತದಲ್ಲಿ 71.1 ಇದರಲ್ಲಿ ಸೊ ಕರ್ನಾಟಕ ಸ್ವಲ್ಪ ಮುಂದಿದೆ, ಭಾರತದ ಅವರೇಜ್ಗಿಂತ ಸ್ವಲ್ಪ ಮುಂದಿದೆ. ಇನ್ನು ಕರ್ನಾಟಕ ಮತ್ತು ಭಾರತದಲ್ಲಿನ ವರ್ಕರ್ ಪಾಪ್ಯುಲೇಷನ್ ರೇಷಿಯೋವನ್ನು ನೀವು ನೋಡೋದಕ್ಕೋದ್ರೆ ಇಲ್ಲಿಯೂ ಕೂಡ ನಾವೇನು ನೋಡ್ತೀವಿ ಸೊ ಇಲ್ಲಿ ಭಾರತದ ಒಂದು ಅವರೇಜ್ಗಿಂತ ಕರ್ನಾಟಕ ಚೆನ್ನಾಗಿರೋದನ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋದನ್ನ ನೋಡ್ತೀರ. ಅಗೇನ್ ಎರಡೂ ಸಂದರ್ಭದಲ್ಲಿ 2020-21 ಕೂಡ 19-20 ಕೂಡ. ಸೊ ಅದರ ಜೊತೆಯಲ್ಲಿ ಪುರುಷರ ಸಂಖ್ಯೆ ಜಾಸ್ತಿ ಇರೋದನ್ನ ನೋಡ್ತೀರ ಈ ಒಂದು ಕೆಲಸದ ಭಾಗವಹಿಸುವಿಕೆಯಲ್ಲಿ. ಸೊ ಅಲ್ಲಿ ಮಹಿಳೆಯರ ಒಂದು ರೆಪ್ರೆಸೆಂಟೇಷನ್ ಕೂಡ ಹೆಚ್ಚಳ ಆಗಬೇಕು ಮಹಿಳಾ ಸಬಲೀಕರಣದ ಮೂಲಕ ಅಂತೇಳಿ ಕನ್ಸಿಡರ್ ಮಾಡ್ತೀರ. ಇನ್ನು ಕರ್ನಾಟಕದಲ್ಲಿ ಸಂಘಟಿತ ವಲಯಗಳಲ್ಲಿ ಉದ್ಯೋಗ ಮಾಡುವಂತವರು ಕೂಡ ನಾವೇನ್ ನೋಡ್ತೀವಿ ಪುರುಷರ ಸಂಖ್ಯೆ ಜಾಸ್ತಿ ನೋಡ್ತೀವಿ, ಮಹಿಳೆಯರ ಸಂಖ್ಯೆಗಿಂತ ಜಾಸ್ತಿ ಪುರುಷರನ್ನ ನೋಡ್ತೀವಿ. ಇನ್ನು ಕರ್ನಾಟಕದಲ್ಲಿರುವಂತ ನ್ಯಾಯಾಧೀಶರನ್ನ ನೀವು ನೋಡೋದಕ್ಕೋದ್ರೆ ಮಹಿಳೆಯರ ಪರ್ಸೆಂಟೇಜ್ ಇಂದಲೇ ಇದು ಬಹಳ ಕಡಿಮೆ ಇರೋದನ್ನ ನೋಡ್ತೀರಾ, ಆದ್ರೆ ನಿಧಾನವಾಗಿ ಇಂಪ್ರೂವ್ ಆಗ್ತಾ ಇರೋದನ್ನ ನೋಡ್ತಿದ್ರು. 2016-17 28% ಮಹಿಳೆಯರಿದ್ರೆ ಈಗ ಎಷ್ಟಿದ್ದಾರೆ 32% ಮಹಿಳೆಯರು ಇದ್ದಾರೆ ಕರ್ನಾಟಕದ ನ್ಯಾಯಾಧೀಶರುಗಳನ್ನ ನೋಡಿದ್ರು. ಸೊ ನೆಕ್ಸ್ಟ್ ಕರ್ನಾಟಕದ ಎಲ್ಲಾ ಪಂಚಾಯತ್ ರಾಜ್ ಸಂಸ್ಥೆಗಳಿಂದ ಮಹಿಳಾ ಪ್ರಾತಿನಿಧ್ಯದ ವಸ್ತುಸ್ಥಿತಿಯನ್ನ ನೋಡಿದ್ರೆ ಗ್ರಾಮ ಪಂಚಾಯತ್ಲ್ಲಿ ನಾವೇನ್ ನೋಡ್ತೀವಿ 53% ರೆಪ್ರೆಸೆಂಟೇಷನ್ ನೋಡ್ತೀವಿ, ತಾಲೂಕು ಪಂಚಾಯತ್ಲ್ಲಿ 51.19 ಮತ್ತು ಜಿಲ್ಲಾ ಪಂಚಾಯತ್ಲ್ಲಿ 50.60. ಹಾಗೆ ನೆನಪಿರಲಿ ರೆಪ್ರೆಸೆಂಟೇಷನ್ ಹಿಂದೆ 50% ಬರಬೇಕು ಅಂತ ಹೇಳಿದ್ರೆ 50%ಗಿಂತ ಸೊ ಹೆಚ್ಚಿನ ಒಂದು ರೆಪ್ರೆಸೆಂಟೇಷನ್ ನ ಮಹಿಳಾ ಸದಸ್ಯರು ಪಡ್ಕೋತಿರೋದನ್ನ ನೋಡ್ತೀವಿ. ಇದು ಪಂಚಾಯತ್ಗೆ ಸಂಬಂಧಪಟ್ಟ ಹಾಗೆ. ಇನ್ನು ಲಿಂಗ ಸಂಬಂಧಿ ಅಸಮಾನತೆ ಸೂಚ್ಯಂಕ ಅಥವಾ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಅನ್ನ ನಾವು ನೋಡೋದ್ರೆ ಇದರಲ್ಲಿ ನಾವೇನ್ ನೋಡ್ತೀವಿ ಮೂರು ಬೇರೆ ಬೇರೆ ಅಂಶಗಳನ್ನ ಬಳಸ್ತೀವಿ. ಅದರಲ್ಲಿ ಒಂದು ಆರೋಗ್ಯ, ಇನ್ನೊಂದು ಸಬಲೀಕರಣ, ಮತ್ತೊಂದು ಕಾರ್ಮಿಕರ ಮಾರುಕಟ್ಟೆ ಅಂತ ಕರಿತೀವಿ. ಆರೋಗ್ಯ ಅಂತ ಅಂದಾಗ ಅದರೊಳಗಡೆ ಎರಡನ್ನ ತಗೋತೀವಿ, ತಾಯಿಯಿಂದಿರ ಮರಣ ಪ್ರಮಾಣ ಅಂತ ತಗೋತೀವಿ ಅಥವಾ ತಾಯಿಯ ಮರಣ ಅನುಪಾತ. ಅದೇ ರೀತಿಯಲ್ಲಿ ಹದಿಹರೆಯದ ಜನನ ಪ್ರಮಾಣ ಅಂತ ತಗೋತೀರ. ಅದೇ ಹದಿಹರೆಯದ ಜನನ ಪ್ರಮಾಣ ಅಂದ್ರೆ ಏನು, ಇನ್ನೂ 18 ವರ್ಷ ತುಂಬದೇ ಇರುವಂತ ಹೆಣ್ಣು ಮಗಳು ಏನಾದ್ರೂ ಮಕ್ಕಳಿಗೆ ಜನ್ಮವನ್ನು ನೀಡಿದ್ರೆ ಅದನ್ನ ಹದಿಹರೆಯದ ಜನನ ಪ್ರಮಾಣ ಅಂತ ಕರಿತೀವಿ. ಸೊ ಅದನ್ನ ನಾವು ನೋಡೋದಕ್ಕೋದ್ರೆ ಅದರಿಂದ ನಮ್ಗೆ ಏನಾಗುತ್ತೆ ಸ್ತ್ರೀ ಸಂತಾನೋತ್ಪತ್ತಿ ಆರೋಗ್ಯ ಸೂಚ್ಯಂಕ ಸಿಗುತ್ತೆ. ಅದರ ಜೊತೆಯಲ್ಲಿ ಸಬಲೀಕರಣದ ಮೂಲಕ ನಾವೇನ್ ನೋಡ್ತೀವಿ ಕನಿಷ್ಠ ಮಾಧ್ಯಮಿಕ ಶಿಕ್ಷಣ ಸೆಕೆಂಡರಿ ಎಜುಕೇಶನ್ ತನಕ ಸ್ತ್ರೀಯವರು ಎಷ್ಟು ಸೆಕೆಂಡರಿ ಎಜುಕೇಶನ್ ಅನ್ನ ಪಡ್ಕೋತಿದ್ರೆ ಪುರುಷರು ಎಷ್ಟು ತಗೋತಿದ್ರೆ. ಸೊ ಅದರ ನಂಬರ್ಸ್ ಅಲ್ಲಿ ಇರುವಂತ ಡಿಫರೆನ್ಸ್. ಅದೇ ರೀತಿಯಲ್ಲಿ ಸಂಸದೀಯ ಸ್ಥಾನಗಳಲ್ಲಿ ಸ್ತ್ರೀ ಮತ್ತು ಪುರುಷರಿಗೆ ಇರುವಂತ ಪಾರ್ಲಿಮೆಂಟ್ ಆಗಿರ್ಬೋದು, ಸೊ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಗಿರ್ಬೋದು, ಅಂತ ಸಂದರ್ಭದಲ್ಲಿ ಅಂತ ಒಂದು ಸ್ಥಾನಗಳಲ್ಲಿ ಮಹಿಳೆಯರು ಎಷ್ಟಿದ್ದಾರೆ ಪುರುಷರು ಎಷ್ಟಿದ್ದಾರೆ, ಸೊ ಆ ಒಂದು ಡಿಫರೆನ್ಸ್ ಆಗಿರ್ಬೋದು. ಅದೇ ರೀತಿಯಲ್ಲಿ ಕಾರ್ಮಿಕರ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತ ಮಹಿಳೆಯರ ಸಂಖ್ಯೆ ಎಷ್ಟಿದೆ, ಅದೇ ರೀತಿಯಲ್ಲಿ ಪುರುಷರ ಸಂಖ್ಯೆ ಎಷ್ಟಿದೆ, ಅದರ ಮಧ್ಯೆ ಇರುವಂತ ಡಿಫರೆನ್ಸ್, ಇವೆಲ್ಲವನ್ನ ತಗೊಂಡು ನಾವೇನ್ ಮಾಡ್ತೀವಿ ಲಿಂಗ ಅಸಮಾನತೆ ಸೂಚ್ಯಂಕವನ್ನ ತೆಗಿತೀವಿ. ಸಗೇನ್ ಲಿಂಗ ಅಸಮಾನತೆ ಸೂಚ್ಯಂಕ ಕೂಡ UNDP ಅಡಿಯಲ್ಲಿ ನಾವು ನೋಡ್ತೀವಿ. ಸೊ ಇದು ಕೂಡ ನಮ್ಗೆ ಏನ್ ಮಾಡುತ್ತೆ ಈ ರೀತಿಯ ಒಂದು ಪರ್ಟಿಕ್ಯುಲರ್ ಆದಂತ ಇನ್ಫಾರ್ಮೇಶನ್ ಅನ್ನ ಕೊಡುತ್ತೆ. ಯಾವ ಒಂದು ಪ್ರದೇಶ ಅಥವಾ ಜಿಲ್ಲೆ ಒಳ್ಳೆಯ ಒಂದು ಲಿಂಗ ಸಮಾನತೆಯನ್ನ ಹೊಂದಿದೆ ಅನ್ನೋದನ್ನ ತಿಳಿಸುತ್ತೆ. ಮೊದಲ ಸ್ಥಾನ ಅಂತ ನಾಗೇನು, ಯಾವ ಒಂದು ಪರ್ಟಿಕ್ಯುಲರ್ ಅಂತ ಜಿಲ್ಲೆ ಒಳ್ಳೆಯ ಲಿಂಗ ಸಮಾನತೆಯನ್ನ ಹೊಂದಿದೆ ಅನ್ನೋದನ್ನ ತಿಳಿಸ್ಕೋಬೇಕು. ಸೊ ಇಲ್ಲಿ ಕೊನೆಯ ಸ್ಥಾನದಲ್ಲಿ ಇರೋದು ಯಾವುದು, ಧಾರವಾಡ. ಧಾರವಾಡ ಏನಿಲ್ಲ ಅತಿ ಕಡಿಮೆ ಲಿಂಗ ಸಮಾನತೆಯನ್ನು ಹೊಂದಿದೆ ಅಥವಾ ಅತಿ ಹೆಚ್ಚು ಲಿಂಗ ಅಸಮಾನತೆಯನ್ನು ಹೊಂದಿದೆ. ಸೊ ಲಿಂಗ ಅಸಮಾನತೆ ಅತಿ ಹೆಚ್ಚಿರೋದಿಲ್ಲಿ ಧಾರವಾಡದಲ್ಲಿ. ಎರಡನೇ ಸ್ಥಾನದಲ್ಲಿ ಯಾವ್ದು ಕಾಣುತ್ತೆ, ಅಂದ್ರೆ ಲಾಸ್ಟ್ ಇಂದ ಎರಡನೇ ಸ್ಥಾನದಲ್ಲಿ ಬೆಂಗಳೂರು ಗ್ರಾಮಾಂತರ ಕಾಣುತ್ತೆ. ಸೊ ಇನ್ನು ಲಿಂಗ ಸಮಾನತೆ ಇರುವಂತ ಒಂದು ಜಿಲ್ಲೆಯನ್ನ ನಾವು ನೋಡೋದಕ್ಕೋದ್ರೆ ಮೊದಲ ಸ್ಥಾನದಲ್ಲಿ ಯಾವ್ದು ಕಾಣುತ್ತೆ, ಉಡುಪಿ ಕಾಣುತ್ತೆ. ಎರಡನೇ ಸ್ಥಾನದಲ್ಲಿ ಉತ್ತರ ಕನ್ನಡ ಕಾಣುತ್ತೆ. ಒಂದನೇ ಸ್ಥಾನದಲ್ಲಿ ಉಡುಪಿ ಲಿಂಗ ಸಮಾನತೆ ಇರೋದು, ಉತ್ತರ ಕನ್ನಡ ಎರಡನೇ ಸ್ಥಾನದಲ್ಲಿ. ಇನ್ನು ಮೂರನೇ ಸ್ಥಾನದಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಮೂರನೇ ಸ್ಥಾನದಲ್ಲಿ ಯಾವ್ದಿದೆ, ಓಕೆ, ಮೂರನೇ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಕಾಣುತ್ತೆ. ಕರಾವಳಿ ತೀರದ ಬೇರೆ ಬೇರೆ ಜಿಲ್ಲೆಗಳು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇರೋದು ಅಥವಾ ಲಿಂಗ ಸಮಾನತೆಯನ್ನು ಹೊಂದಿರೋದನ್ನ ನೋಡ್ತಿದ್ರು. ಓಕೆ, ಸೊ ಅದನ್ನು ಕೂಡ ನೋಡ್ಬೋದು. ಇನ್ನು ತೃತೀಯ ಲಿಂಗಿಗಳ ಸಮುದಾಯ, ತೃತೀಯ ಲಿಂಗಿಗಳ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಕೆಲವೊಂದು ಪಾಯಿಂಟ್ಗಳನ್ನು ನಾವೇನ್ ಮಾಡಿದ್ವಿ,
ಸೊ ತೆಗೆದೋಕೆ ಟ್ರೈ ಮಾಡಿದ್ವಿ. ಅದರ ಒಳಗಡೆ ನಾವೇ ನೋಡ್ತೀವಿ ಲಿಂಗ ಪರಿವರ್ತಿತರು ಕೂಡ ಕಾಣ್ತೀವಿ. ಅದೇ ರೀತಿಲಿ ಮಕ್ಕಳು 0-6 ವರ್ಷದ ಒಳಗಿನ ಮಕ್ಕಳ ಸಂಖ್ಯೆ ಆಗಿರ್ಬೋದು, ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟವರು, ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟವರು, ಮತ್ತು ಅವರ ಈ ತೃತೀಯ ಲಿಂಗಗಳೇನಿರಲ್ಲ ಅವರ ಸಾಕ್ಷರತೆ ಎಷ್ಟು, ಸೊ ಇದನ್ನು ಕೂಡ ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ ನಾವೇನಾದ್ರೂ ನೋಡಿದ್ರೆ ಸಾಕ್ಷರತೆಯ ಪ್ರಮಾಣ ಇದೆ, ಸೊ ಇದು 58.82 ಕರ್ನಾಟಕದಲ್ಲಿ, ಭಾರತದಲ್ಲಿ 56.07% ಕಾಣ್ತಾರೆ. ಸೊ ಇದು ನಾವು ನೋಡುವ ಹಾಗೆ. ಇನ್ನು ಸವಾಲುಗಳು ಮತ್ತು ಮುನ್ನಡೆಯುವ ಹಾದಿಯನ್ನು ನಾವು ನೋಡೋದಕ್ಕೆ ಇವನ್ ಇಲ್ಲಿಯೂ ಕೂಡ ನಮ್ಗೆ ಏನಿದೆ ಜಿಲ್ಲೆಗಳ ವಾಯ್ಸ್ ನಾವೇನಾದ್ರೂ ನೋಡೋದಕ್ಕೆ ಶಿಕ್ಷಣಕ್ಕಾಗಿರ್ಬೋದು, ವರಮಾನ ಸೂಚಕಗಳಾಗಿರ್ಬೋದು ಅಥವಾ ಆರೋಗ್ಯ ಸೂಚಕಗಳಾಗಿರ್ಬೋದು, ಇದರೆಲ್ಲದರಲ್ಲಿ ನಮ್ಗೆ ಏನಿದೆ ಬೇರೆ ಬೇರೆ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಅನ್ನು ನೋಡ್ತೀರ. ಅಥವಾ ಇನ್ನೊಂದು ರೀತಿಯಲ್ಲಿ ನೋಡೋದಕ್ಕೆ ಪ್ರಾದೇಶಿಕವಾಗಿ ಕೆಲವೊಂದು ಡೆವಲಪ್ಡ್ ಜಿಲ್ಲೆಗಳು, ಡೆವಲಪ್ ಆದಂತಹ ಡಿಸ್ಟ್ರಿಕ್ಟ್ಗಳೇನಿದೆ ಅವುಗಳು ಚೆನ್ನಾಗಿ ಕೆಲಸ ಮಾಡ್ತದೆ, ಆದರೆ ಕೆಲವೊಂದು ಹಿಂದುಳಿದಂತಹ ಜಿಲ್ಲೆಗಳಿಂದೆ ಅವು ಇನ್ನೂ ಹಿಂದುಳಿದಿರೋದನ್ನು ನೋಡ್ತೀರ. ಫಾರ್ ಎಕ್ಸಾಂಪಲ್ ಯಾದಗಿರಿ ಅಥವಾ ಕಲ್ಯಾಣ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳು. ಸೊ ಅಲ್ಲಿ ಹೆಚ್ಚಿನ ಒಂದು ಸೌಲಭ್ಯವನ್ನ ಅಥವಾ ಮೂಲ ಸೌಕರ್ಯಗಳನ್ನ ಒದಗಿಸಿಕೊಡುವಂತಹ ಪ್ರಯತ್ನ ಆಗ್ಬೇಕು ಅಂತ ಹೇಳ್ತೀವಿ. ಸೊ ಅದೇ ರೀತಿಯಲ್ಲಿ ಹಲವಾರು ಇನಿಷಿಯೇಟಿವ್ಗಳನ್ನು ಕೂಡ ತಗೋತೀವಿ. ಅಂದ್ರೆ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಲಿಂಗ ಅಸಮಾನತೆ, ನಮ್ಮಲ್ಲಿ ಲಿಂಗ ಅಸಮಾನತೆ ಏನಿಲ್ಲ ಇದು ಹೆಚ್ಚಳ ಆಗ್ತಿದೆ, ಅಥವಾ ಲಿಂಗ ಸಮಾನತೆ ಕಡಿಮೆ ಆಗ್ತಿರೋದ್ರಿಂದಾಗಿ ಲಿಂಗ ಸಮಾನತೆಯನ್ನ ಉತ್ತೇಜನ ಮಾಡುವ ಪ್ರಯತ್ನ ಆಗಿ ಹಲವಾರು ರೀತಿಯಾದಂತಹ ಬೇರೆ ಬೇರೆ ಇನಿಷಿಯೇಟಿವ್ ಗಳನ್ನು ತಗೋತೀವಿ. ಅದರಲ್ಲೇನು ಭೇಟಿ ಬಚಾವೋ ಭೇಟಿ ಪಡಾವೋ ಆಗಿರ್ಬೋದು, ಅಥವಾ ಕರ್ನಾಟಕದಲ್ಲಿ ಇವನ್ ಭಾಗ್ಯಲಕ್ಷ್ಮಿ ಬಾಂಡ್ಗಳನ್ನ ನೀಡೋದಾಗಿರ್ಬೋದು, ಈ ತರದೆಲ್ಲ ಏನಿದೆಯಲ್ಲ ಯೋಜನೆಗಳನ್ನ ಜಾರಿಗೆ ತರ್ತಿದ್ವಿ. ಸೊ ಅದರ ಜೊತೆಯಲ್ಲಿ ಭ್ರೂಣ ಹತ್ಯೆಯನ್ನ ತೆಗೆಯೋದಾಗಿರ್ಬೋದು, ಅಥವಾ ಭ್ರೂಣವನ್ನ ಇವನ್ ಭ್ರೂಣದ ಒಳಗಡೆ ಯಾವ ಲಿಂಗ ಇದೆ ಅನ್ನೋದನ್ನ ನೀವು ಪತ್ತೆ ಹಚ್ಚೋದಿದೆಯಲ್ಲ ಅದನ್ನೇ ನಿಷೇಧ ಮಾಡುವಂತಹ ಕಾಯ್ದೆಗಳನ್ನಾಗಿರ್ಬೋದು, ಇವುಗಳನ್ನು ಕೂಡ ತಂದಿವಿ. ಸೊ ಆ ತರದೆಲ್ಲ ನಾವು ನೋಡ್ತೀವಿ. ಅದರ ಜೊತೆಯಲ್ಲಿ ಶೈಕ್ಷಣಿಕ ಸಾಧನೆಯನ್ನ ಹೆಚ್ಚಳ ಮಾಡೋದಕ್ಕೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಹಲವಾರು ಯೋಜನೆಗಳನ್ನು ತಂದಿವಿ. ಸೊ ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಬಹಳಷ್ಟು ಇದೆ. ಅದರ ಜೊತೆಯಲ್ಲಿ ನಾವು ಏನ್ ಮಾಡ್ತಿದ್ವಿ, ಲಿಂಗ ಸಂಬಂಧಿ ಅಸಮಾನತೆ ಸೂಚ್ಯಂಕವನ್ನ ಕಡಿಮೆ ಮಾಡೋದಕ್ಕೋಸ್ಕರ ಸಂತಾನೋತ್ಪತ್ತಿ ಆರೋಗ್ಯವನ್ನ ಆ ಸಂದರ್ಭದಲ್ಲಿ ಪೋಷಕಾಂಶವನ್ನ ಜಾಸ್ತಿಯಾಗಿ ಒದಗಿಸೋದಾಗಿರ್ಬೋದು, ಅದರ ಜೊತೆಯಲ್ಲಿ ಮಹಿಳಾ ಕಾರ್ಮಿಕ ಬಲದ ಭಾಗವಹಿಸುವಿಕೆಯನ್ನ ಸುಧಾರಿಸುವ ಮೂಲಕ ಕೂಡ ನಾವೇನ್ ಮಾಡ್ಬೋದು ಜೆಂಡರ್ ಇನಿಕ್ವಾಲಿಟಿ ಇಂಡೆಕ್ಸ್ ಅನ್ನ ಆದಷ್ಟು ಕಡಿಮೆ ಮಾಡ್ಬೋದು ಅಂತಿದ್ದಾರೆ. ಕಡಿಮೆ ಮಾಡೋದಂದ್ರೆ ಇಲ್ಲಿ ಏನಾಗುತ್ತೆ ಜೆಂಡರ್ ಇಕ್ವಾಲಿಟಿಯ ಸೈಡ್ಗೆ ಹೋಗ್ತೀವಿ ಅಂತೇಳಿ ಅರ್ಥ. ಸೊ ಇದಿಷ್ಟು ನಮ್ಗೆ 11ನೇ ಚಾಪ್ಟರ್. ಸೊ 11ನೇ ಚಾಪ್ಟರ್ ಕರ್ನಾಟಕ ಆರ್ಥಿಕ ಸಮೀಕ್ಷೆಯ ಒಳಗಡೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು 12ನೇ ಮತ್ತು ಕೊನೆಯ ಚಾಪ್ಟರ್ ನ ಡಿಸ್ಕಸ್ ಮಾಡೋಣ. ಅಲ್ಲಿಯ ತನಕ ಎಲ್ಲರೂ ಕೂಡ ಆರಾಮಾಗಿರಿ, ಟೇಕ್ ಕೇರ್, ಬಬಾಯ್. ಸೊ ಈ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.